ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕಳೆದ 2 ವರ್ಷಗಳಿಗಿಂತಲೂ ಹೆಚ್ಚಾಗಿ ಹರಿದು ಬರುವಂತಹ ಉತ್ಕೃಷ್ಟ ಮಟ್ಟದ ಈ ಆನ್ಲೈನ್ ಕಾರ್ಯಕ್ರಮಗಳು, ಅದರಲ್ಲಿಯೂ ಉದ್ಯೋಗಮುಖಿ ಕನ್ನಡ ಉಪನ್ಯಾಸ ಸರಣಿಯು ನಾಡಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಜರುಗಿ ಅವರ ಭವಿಷ್ಯತ್ತಿಗೆ ನೆರವಾಗುವಲ್ಲಿ ಸಹಕಾರಿಯಾಗಿದೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ಯಾವಾಗ ಬೇಕಾದರೂ ಅಂದರೆ ಶಾಶ್ವತವಾಗಿ ಹಾಗೂ ನಿರಂತರವಾಗಿ ನಮ್ಮ ಅಕಾಡೆಮಿಯ ಈ ಉಪನ್ಯಾಸ ಕಾರ್ಯಕ್ರಮಗಳು ಮಾರ್ಗದರ್ಶಿಗಳಾಗಿವೆ. ಅಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನೆಲ್ಗಳಲ್ಲಿ ಕನ್ನಡ ಸಾಹಿತ್ಯದ ಈ 2 ಚಾನೆಲ್ಗಳು ಕನ್ನಡ ಸಾಹಿತ್ಯದ ನಿಘಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ನಮ್ಮ ಚಾನೆಲ್ಗಳಿಂದ ಕನ್ನಡ ಸಾಹಿತ್ಯ ಹಾಗೂ ಸಾಹಿತ್ಯೇತರವಾದ ಉಪಯುಕ್ತವಾದಂತಹ ಬಹಳಷ್ಟು ಉಪಯುಕ್ತವಾದಂತಹ ನೂರಾರು ಕಾರ್ಯಕ್ರಮಗಳು ನಡೆದಿವೆ ಮತ್ತು ನಡೀತಾನೆ ಇವೆ. ನಮ್ಮ ಕನ್ನಡ ಸಾಹಿತ್ಯ ಉತ್ಕೃಷ್ಟವಾದದ್ದು ಮತ್ತು ಅತ್ಯಂತ ಶ್ರೀಮಂತವಾದದ್ದು. ಬಹಳ ಸುದೀರ್ಘ ಕಾಲದ ಅಂದರೆ 2000 ವರ್ಷಗಳಿಗೂ ಮೇಲ್ಪಟ್ಟಂತಹ ಒಂದು ಇತಿಹಾಸವನ್ನ ಹೊಂದಿರುವಂತಹ ಕನ್ನಡ ಸಾಹಿತ್ಯದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರ ಅತ್ಯಂತ ಸಶಕ್ತವಾದದ್ದು ಅಂತಾನೆ ಹೇಳ್ಬೋದು. ಅದರಲ್ಲಿನೂ ಕೂಡ ಈ ಗದ್ಯ ಜನರ ಮನಸ್ಸನ್ನ ಗೆದ್ದ ಪ್ರಕಾರವೆಂದು ಹೇಳಿದರೆ ತಪ್ಪಾಗಲಾರದು. ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಳೆದ 12 ದಿನಗಳಿಂದ ನಡೆಸಿಕೊಂಡು ಬಂದಂತಹ ಈ ಉದ್ಯೋಗಮುಖಿ ಕನ್ನಡ ಉಪನ್ಯಾಸ ಮಾಲೆಯಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಗದ್ಯ ಪ್ರಕಾರಗಳಲ್ಲಿ ಇಂದು ಅಂಕಣ ಸಾಹಿತ್ಯ ಕುರಿತಾಗಿ ಚರ್ಚೆ ನಡೆಯಲಿದೆ. ಆತ್ಮೀಯರೇ, ನಾನು ಶ್ರೀಮತಿ ಪಾರ್ವತಿ ಪಿಟಗಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯೆ. ಉದ್ಯೋಗಮುಖಿ ಕನ್ನಡ ಉಪನ್ಯಾಸ ಮಾಲೆಯಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಕಾರಗಳು ಈ ಒಂದು ಕಾರ್ಯಕ್ರಮದ ಸದಸ್ಯ ಸಂಚಾಲಕಿ ಹಾಗೂ ಕನ್ನಡದ ಕಥೆಗಾರ್ತಿ ಶ್ರೀಮತಿ ದೀಪ್ತಿ ಭದ್ರಾವತಿಯವರ ಬದಲಾಗಿ ನಾನು ಇಂದು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡ್ತಾ ಇದ್ದೇನೆ. ಇಂದು ಆಧುನಿಕ ಕನ್ನಡ ಗದ್ಯದಲ್ಲಿ ಅಂಕಣ ಸಾಹಿತ್ಯ ಎಂಬ ವಿಷಯ ಕುರಿತಾಗಿ ಮಾತನಾಡಲು ನಮ್ಮೊಂದಿಗೆ ಬಂದಿದ್ದಾರೆ ಡಾಕ್ಟರ್ ಸಿಬಂತಿ ಪದ್ಮನಾಭ ಅವರು. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆದರದಿಂದ ಹಾಗೂ ಗೌರವದಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ಸ್ವಾಗತ ತಮಗೆ. ನಮಸ್ಕಾರ. ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಎಲ್ಲ ಯಶಸ್ವಿ ಕಾರ್ಯಕ್ರಮಗಳ ಬಹಳ ದೊಡ್ಡ ಶಕ್ತಿ ಅಂದ್ರೆ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಬಿ ವಸಂತ್ ಕುಮಾರ್ ಅವರು. ನಿತ್ಯ ನಿರಂತರವಾಗಿ ಆನ್ಲೈನ್ ಕಾರ್ಯಕ್ರಮ ನಡೆಸುವ ಮುಖಾಂತರ ಕನ್ನಡವನ್ನ ಕಟ್ಟುವ ಮತ್ತು ಕಾಯುವ ಕೆಲಸಕ್ಕೆ ಬದ್ಧರಾಗಿ ನಿಂತಹ ಡಾಕ್ಟರ್ ಬಿ ವಸಂತ್ ಕುಮಾರ್ ಮತ್ತು ಅವರನ್ನು ಹಾಗೂ ಅವರ ಕೆಲಸಗಳಿಗೆ ಸರಿಯಾಗಿ ಕೈ ಜೋಡಿಸಿ ಶ್ರಮ ವಹಿಸಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಮ್ಮ ಹೆಮ್ಮೆಯ ರಿಜಿಸ್ಟ್ರಾರ್ ಎಂ ಕರಿಯಪ್ಪ ಅವರ ಇಬ್ಬರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಸಂಪಾದಕರಾದ ಡಾಕ್ಟರ್ ಧನಂಜಯ್ ಕುಂಬಳೆ ಇವರನ್ನೂ ಕೂಡ ಗೌರವದ ಒಂದು ಸ್ವಾಗತವನ್ನ ಕೋರ್ತೇನೆ. ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸರ್ವ ಸದಸ್ಯರನ್ನು, ಅದೇ ರೀತಿ ನಮ್ಮ ಹೆಮ್ಮೆಯ ಸಿಬ್ಬಂದಿ ವರ್ಗದವರನ್ನೆಲ್ಲರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅತ್ಯಂತ ಸುಂದರವಾಗಿ ನಡೆಸಿಕೊಡ್ತಾ ಬಂದಿರುವಂತಹ ತಾಂತ್ರಿಕ ಸಹಾಯಕರಾದ ಪ್ರವೀಣ್ ಸರ್ ಹಾಗೂ ಬಸವರಾಜ್ ಸರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಒಂದು ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇನ್ನು ಬಲು ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಗಳಿಗೆ ಯಾವಾಗಲೂ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ನೀಡ್ತಾ ಆ ಮುಖಾಂತರ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತಾ ಇರುವಂತಹ ಸಾಹಿತ್ಯಕ ಶ್ರೋತೃಗಳಿಗೆ ಹಾಗೂ ಕಾರ್ಯಕ್ರಮವನ್ನ ಸದುಪಯೋಗ ಪಡಿಸಿಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ
ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಈ ಒಂದು ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ನೀಡಲಿರುವಂತಹ ಡಾಕ್ಟರ್ ಸಿಬಂತಿ ಪದ್ಮನಾಭ ಅವರ ಒಂದು ಪರಿಚಯವನ್ನ ಮಾಡಿಕೊಡಲು ನನಗೆ ಅತ್ಯಂತ ಖುಷಿ ಅನಿಸ್ತಾ ಇದೆ. ಸಿಬಂತಿ ಪದ್ಮನಾಭ ಕೆವಿ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡ ಗ್ರಾಮದವರು. ವೃತ್ತಿಯಿಂದ ಪತ್ರಿಕೋದ್ಯಮ ಬೋಧಕರು, ಪ್ರವೃತ್ತಿಯಿಂದ ಲೇಖಕರು ಹಾಗೂ ಯಕ್ಷಗಾನ ಕಲಾವಿದರು. ಉಜಿರೆ SDM ಕಾಲೇಜಿನಲ್ಲಿ ಪತ್ರಿಕೋದ್ಯಮ, ಇಂಗ್ಲಿಷ್ ಸಾಹಿತ್ಯ ಮನಃಶಾಸ್ತ್ರದೊಂದಿಗೆ BA ವ್ಯಾಸಂಗ ಮಾಡಿರುತ್ತಾರೆ. ಮುಂದೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಹೊಂದಿರುತ್ತಾರೆ. ವಿಜಯ ಟೈಮ್ಸ್ ಹಾಗೂ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳಲ್ಲಿ 5 ವರ್ಷ ಪತ್ರಕರ್ತರಾಗಿ ಸೇವೆಯನ್ನ ಸಲ್ಲಿಸಿ 2010 ತುಮಕೂರು ವಿಶ್ವವಿದ್ಯಾನಿಲಯದ ಕಲಾ ಕಾಲೇಜು ಹಾಗೂ ಸ್ನಾತಕೋತ್ತರ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗಗಳಲ್ಲಿ ಅಧ್ಯಾಪನ ಮಾಡಿ ಮುಂದೆ ಜಾನಪದ ರಂಗಭೂಮಿಯ ಮೂಲಕ ಅಭಿವೃದ್ಧಿ ಸಂವಹನ ಯಕ್ಷಗಾನದ ಒಂದು ಅಧ್ಯಯನ ಈ ವಿಷಯದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನ ಪಡೆದಿರುತ್ತಾರೆ ಅಂತ ತಿಳಿಸಲು ಅತ್ಯಂತ ಹೆಮ್ಮೆ ಅನಿಸುತ್ತಾ ಇದೆ. ಗೌರವಾನ್ವಿತರು ಪೊರೆ ಕಳಚಿದ ಮೇಲೆ ಎಂಬ ಕವನ ಸಂಕಲನವನ್ನ, ತುಮಕೂರು ಜಿಲ್ಲೆಯ ಪತ್ರಿಕೋದ್ಯಮ ಎಂಬ ಸಂಶೋಧನೆಯ ಕೃತಿಯನ್ನ, ಮಾಧ್ಯಮ ಶೋಧ ಎಂಬ ಅಂಕನ ಬರಹವನ್ನ, ನುಡಿ ರಂಜನ ಎಂಬ ಸಂಪಾದಿತ ಕೃತಿಯನ್ನ, ಡಿಜಿಟಲ್ ಮಾಯೆಯೊಳಗೆ ಮಾಧ್ಯಮ ಲೋಕ ಎಂಬ ಮುಂತಾದ ಹಲವಾರು ಕೃತಿಗಳನ್ನ ಇವರು ರಚಿಸಿರುತ್ತಾರೆ. ನಾಡಿನ ಹಲವು ಕನ್ನಡ ಹಾಗೂ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಅವರ ನೂರಾರು ಲೇಖನಗಳು, ಅಂಕನಗಳು, ಪ್ರತಿಷ್ಠಿತ ನಿಯತಕಾಲಿಕಗಳಲ್ಲಿ ಸಂಶೋಧನಾ ಪ್ರಬಂಧಗಳು ಪ್ರಕಟಗೊಂಡಿವೆ ಅಂತ ತಿಳಿಸಲು ಅತ್ಯಂತ ಖುಷಿ ಅನಿಸ್ತಾ ಇದೆ. ಬರವಣಿಗೆ ಮಾತ್ರವಲ್ಲ, ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿಯೂ ಕೂಡ ಜೂನಿಯರ್ ಪರೀಕ್ಷೆಯನ್ನು ಪ್ರಥಮ ಶ್ರೇಣಿಯೊಂದಿಗೆ ತೇರ್ಗಡೆಯಾಗಿದ್ದಾರೆ ಅಂತ ತಿಳಿಸ್ತಾ, ಇಂತಹ ಪ್ರತಿಭಾನ್ವಿತರು, ಇಂತಹ ಒಂದು ಪ್ರತಿಭಾನ್ವಿತ ಸಂಪನ್ಮೂಲ ವ್ಯಕ್ತಿಗಳು ಇಂದು ನಮ್ಮ ಜೊತೆಗಿದ್ದಾರೆ ಮಾತನಾಡಲು. ಅವರ ಉಪನ್ಯಾಸವನ್ನ ನಾವು ಈಗೆಲ್ಲ ಕೇಳುವಂತ ಸಮಯ. ಪದ್ಮನಾಭ ಸರ್, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ತಮ್ಮ ಮಾತುಗಳನ್ನ ಪ್ರಾರಂಭಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಗ್ಲಿ, ಎಲ್ರಿಗೂ ನಮಸ್ಕಾರ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಗದ್ಯ ಸಾಹಿತ್ಯದ ಪೈಕಿ ಅಂಕಣ ಸಾಹಿತ್ಯದ ಕುರಿತಾಗಿ ಮಾತಾಡಬೇಕು ಅಂತ ನನಗೆ ತಿಳಿಸಿದ್ರು. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಆರಂಭಿಸ್ತಾ ಇದ್ದೀನಿ. ನನ್ನನ್ನು ಸ್ವಾಗತಿಸಿದ, ಪರಿಚಯಿಸಿದ ಪಾರ್ವತಿ ಪಿಟಗಿಯವರಿಗೂ ಕೂಡ ಧನ್ಯವಾದಗಳು. ಅಂಕಣ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂದಾಗ ಎಲ್ಲಿಂದ ಆರಂಭಿಸಬೇಕು, ಅದರಲ್ಲೂ ನಿರ್ದಿಷ್ಟವಾಗಿ ಆಧುನಿಕ ಸಾಹಿತ್ಯದಲ್ಲಿ ಅಂಕಣ ಸಾಹಿತ್ಯದ ಸ್ಥಾನ ಏನು ಎತ್ತ ಅನ್ನೋದನ್ನ ಯೋಚನೆ ಮಾಡಿದಾಗ ಬಹಳ ಮುಖ್ಯವಾದ ಒಂದು ಅಂಶ ಮನಸ್ಸಿಗೆ ಬಂದದ್ದೇನಂದ್ರೆ, ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಅಂಕಣ ಸಾಹಿತ್ಯದ ಸ್ಥಾನ ಯಾವುದು ಅಥವಾ ಎಲ್ಲಿ ಅಂತ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಹಿತ್ಯಕ್ಕೂ ಪತ್ರಿಕೋದ್ಯಮಕ್ಕೂ ಅಥವಾ ಪತ್ರಿಕಾ ವೃತ್ತಿಗೂ ಬಹಳ ಹಳೆ ನಂಟು, ಎಷ್ಟಂದ್ರೆ ಒಂದಕ್ಕೊಂದು ಬಿಡಲಾಗದ ನಂಟು. ಪತ್ರಿಕಾ ವೃತ್ತಿ ಸಾಹಿತ್ಯ ಕ್ಷೇತ್ರ, ಅದರ ಎರಡರ ಇತಿಹಾಸ ಕೂಡ ಒಟ್ಟೊಟ್ಟಿಗೆ ಬೆಳ್ಕೊಂಡು ಬಂದಿದ್ದನ್ನು ನಾವು ಗಮನಿಸಬಹುದು. ಅದು ಕನ್ನಡದಲ್ಲಾದರೂ ಸರಿ, ಬೇರೆ ಭಾಷೆಗಳಲ್ಲಾದರೂ ಸರಿ. ಇಷ್ಟಿದ್ರೂ ಕೂಡ ಅಂಕಣ ಸಾಹಿತ್ಯ ಅನ್ನೋ ಒಂದು ಪ್ರಕಾರ ಅಥವಾ ಅದರ ವಿಚಾರ ಸಾಹಿತ್ಯ ಚರಿತ್ರೆಯ ಪುಟಗಳಲ್ಲಿ ಯಾಕೆ ಅಷ್ಟಾಗಿ ಕಂಡು ಬರೋದಿಲ್ಲ ಅನ್ನೋದೊಂದು ಮುಖ್ಯವಾದ ವಿಷಯ. ಹಾಗೆ ನೋಡಿದ್ರೆ ಒಟ್ಟಾರೆ ಸಾಹಿತ್ಯ ಚರಿತ್ರೆಯಲ್ಲಿ ಅಂಕಣ ಸಾಹಿತ್ಯ ಅನ್ನೋದು ಒಂದು ಅವಗಣನೆಗೆ ಒಳಗಾದ ಭಾಗ. ಕೇವಲ ಅಂಕಣ ಸಾಹಿತ್ಯ ಅಂತ ಅಲ್ಲ, ಈ ಪತ್ರಿಕಾ ಸಾಹಿತ್ಯ ಅನ್ನೋ ಒಂದು ಬಳಕೆ ಏನ್ ಮಾಡ್ತೀವಿ ನಾವು, ಅದುವೇ ಅಷ್ಟಾಗಿ ಮನ್ನಣೆಗೆ ಅಥವಾ ಪರಿಗಣನೆಗೆ ಪಾತ್ರವಾದ ಒಂದು ವಿಷಯ ಅಲ್ಲ.
ಪತ್ರಿಕೆಗಳ ಮೂಲಕವೇ ಸಾಕಷ್ಟು ಸಾಹಿತ್ಯ ಕೃತಿಗಳು ಈಚೆ ಬಂದವು, ಸಾಕಷ್ಟು ದೊಡ್ಡ ದೊಡ್ಡ ಕೃತಿಗಳು ಪತ್ರಿಕೆಗಳ ಮೂಲಕವೇ ಬೆಳಕು ಕಂಡವು, ದೊಡ್ಡ ದೊಡ್ಡ ಸಾಹಿತಿಗಳು ಪತ್ರಿಕೆಗಳ ಮೂಲಕ ರೂಪುಗೊಂಡ್ರು, ಇದೆಲ್ಲ ನಿಜವೇ. ಆದರೂ ಕೂಡ ಯಾಕೆ ಪತ್ರಿಕಾ ಸಾಹಿತ್ಯ ಅನ್ನೋದು ಅಥವಾ ಅದರ ಬೆನ್ನ ಹಿಂದಿರುವಂತಹ ಅಂಕಣ ಸಾಹಿತ್ಯ ಅನ್ನೋದು ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಪ್ರಮುಖ ವಿಷಯವಾಗಿ ಯಾಕೆ ಪರಿಗಣಿಸಲ್ಪಡಲಿಲ್ಲ ಅನ್ನೋದೊಂದು ಪ್ರಮುಖವಾದ ಪ್ರಶ್ನೆ. ಯೋಚನೆ ಮಾಡಿದಾಗ ನಮಗೆ ಅದಕ್ಕೆ ಬೇರೆ ಬೇರೆ ಉತ್ತರಗಳು ಉಳಿಯೋದಕ್ಕೆ ಸಾಧ್ಯ. ಮೊದಲನೇದಾಗಿ, ಪತ್ರಿಕೋದ್ಯಮ ಅಥವಾ ಪತ್ರಿಕಾ ವೃತ್ತಿ ಅನ್ನೋದೇ ಒಂದು ಗಂಭೀರವಾದ ಸಾಹಿತ್ಯ ಚಿಂತನೆಗೆ ಕಾರಣವಾದ ವಿಷಯ ಆಗಿರಲಿಲ್ಲ ಬಹಳ ಸಮಯದವರೆಗೂ ಕೂಡ. ಪತ್ರಿಕೆಗಳಲ್ಲಿ ಗಂಭೀರವಾದ ವಿಷಯಗಳು ಬಂದು ಚರ್ಚೆ ಆಗ್ತಾ ಇದ್ದವು, ಆದರೂ ಮೊದಲಿನಿಂದಲೂ ಕೂಡ ಅದೊಂದು ಸುದ್ದಿಗೆ ಸೀಮಿತವಾದ ಅಥವಾ ವರ್ತಮಾನ ಪತ್ರಿಕೆ ಅಂತಲೇ ನಾವು ಹೇಳೋದು, ವರ್ತಮಾನಕ್ಕೆ ಸೀಮಿತವಾದ ಒಂದು ಮಾಧ್ಯಮ ಅಂತಲೇ ಪರಿಗಣಿಸಲ್ಪಡುತ್ತೆ. ಅದಕ್ಕಿಂತಲೂ ಮುಖ್ಯವಾಗಿ ಮ್ಯಾಥ್ಯೂ ಅರ್ನಾಲ್ಡ್ ಹೇಳಿದ ಹಾಗೆ ಜರ್ನಲಿಸಮ್ ಈಸ್ ಅ ಲಿಟ್ರೇಚರ್ ಇನ್ ಹರಿ ಅನ್ನೋದೇ ಬಹಳವಾದ ಒಂದು ಗಹನವಾದ ಭಾವನೆ ಆಗಿತ್ತು. ಅದೊಂದು ಅವಸರದ ಸಾಹಿತ್ಯ ಅಂತ. ಸೊ ಅವಸರದಲ್ಲಿ ಏನೇ ಉತ್ಪಾದನೆ ಆದರೂ ಕೂಡ ಅದಕ್ಕೆ ಅಂತಹ ಘನವಾದ ಅಧ್ಯಯನದ ಹಿನ್ನೆಲೆ ಇಲ್ಲ, ಸಾಹಿತ್ಯದ ಹಿನ್ನೆಲೆ ಇಲ್ಲ ಅನ್ನೋದು ಒಂದು ವಿಷಯ. ಅದರ ಜೊತೆಗೆ ಅವಸರ ಅವಸರವಾಗಿ ಆಗಿರೋದ್ರಿಂದ ಅದರ ಹಿಂದೆ ಯಾವುದೇ ಸಂಶೋಧನೆ ಆಗ್ಲಿ ಅಧ್ಯಯನವಾಗ್ಲಿ ನಡೆದಿರಲಾರದು ಅನ್ನೋದು. ವರ್ತಮಾನ ಸುದ್ದಿಗಳ ಜೊತೆಗೆ ಸಾಹಿತ್ಯಿಕ ವಿಷಯಗಳು ಬಂದರೂ ಕೂಡ ಅಷ್ಟಾಗಿ ಇದು ಪರಿಗಣನೆ ಆಗ್ಲಿಲ್ಲ ಅನ್ನೋದು. ಇನ್ನೊಂದು ವಿಷಯ ಏನಂದ್ರೆ, ಈ ಅಂಕಣ ಸಾಹಿತ್ಯ ಅನ್ನೋ ಒಂದು ವರ್ಗವೇ ಸಾಹಿತ್ಯದಲ್ಲಿ ಇಲ್ಲದೇ ಇರು, ಅದು ಮೂಲತಃ ಒಂದು ಪತ್ರಿಕೆಯ ಪುಟ ವಿನ್ಯಾಸಕ್ಕೆ ಸಂಬಂಧಪಟ್ಟಂತ ಹೆಸರು ಅಂಕಣ ಅನ್ನೋದು. ನಾವೆಲ್ಲರೂ ಅದನ್ನ ಗಮನಿಸುತ್ತೀವಿ, ಕಾಲಂ ಅನ್ನೋ ಪದದಿಂದ ಹುಟ್ಟಿಕೊಂಡದ್ದು ಅಂಕಣ ಅನ್ನೋ ಕನ್ನಡದ ಅದಕ್ಕೆ ಸಂವಾದಿಯಾದ ಪದ. ಅದು ಪತ್ರಿಕೆಯ ಪುಟ ವಿನ್ಯಾಸಕ್ಕೆ ಸಂಬಂಧಪಟ್ಟಂತಹ ವಿಷಯ. ಒಂದು ನಿರ್ದಿಷ್ಟ ಸ್ಥಾನ, ಒಂದು ಪುಟವನ್ನು ಹೇಗೆ 7 ಅಥವಾ 8 ಕಾಲಂಗಳಾಗಿ ಅಂಕಣಗಳನ್ನಾಗಿ ವಿಂಗಡಿಸುತ್ತೇವೆ, ಒಂದು ನಿರ್ದಿಷ್ಟ ಜಾಗದಲ್ಲಿ ನಿರಂತರವಾಗಿ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ವಿಷಯದ ಚೌಕಟ್ಟಿನಲ್ಲಿ ನಿರಂತರವಾಗಿ ಬರೆಯೋದನ್ನೇ ನಾವು ಅಂಕಣ ಅಂತ ಕರೆಯೋದಕ್ಕೆ ಶುರು ಮಾಡೋದು. ಆದರೆ ಮೂಲತಃ ಅಂಕಣ ಅನ್ನೋದು ವಿನ್ಯಾಸಕ್ಕೆ ಸಂಬಂಧಪಟ್ಟ ಕಾಲಂ ಅನ್ನೋದು ಪದ ಆಗಿರೋದ್ರಿಂದ ಅದೊಂದು ಸಾಹಿತ್ಯದ ಪ್ರಕಾರ ಅಲ್ಲ, ಅಂದರೆ ಸಾಹಿತ್ಯವಾದ ವಿಷಯವನ್ನು ಧ್ವನಿಸುವ ಪದ ಅಲ್ಲ, ಅದು ವಿನ್ಯಾಸ, ಪತ್ರಿಕೆಯ ವಿನ್ಯಾಸಕ್ಕೆ ಸಂಬಂಧಪಟ್ಟ ವಿಷಯ ಅದು. ಹೀಗಾಗಿ ಕಥೆ, ಕವನ, ಕಾವ್ಯ ಆಗಿರ್ಬೋದು, ಪ್ರಬಂಧ ಆಗಿರ್ಬಹುದು, ಕಾದಂಬರಿ ಆಗಿರ್ಬಹುದು, ಇನ್ಯಾವುದೇ ಸಾಹಿತ್ಯದ ಪ್ರಕಾರ ಅದ ಅಲ್ಲ ಅನ್ನೋದೇ ಒಂದು ಮುಖ್ಯವಾದ ವಿಷಯ. ಹೀಗಾಗಿ ಅದೊಂದು ಸಾಹಿತ್ಯದ ಪ್ರಕಾರವಾಗಿ ಪರಿಗಣಿಸಲ್ಪಡಲಿಲ್ಲ ಆರಂಭದಿಂದ ಕೂಡ. ಆದರೆ ಯಾವಾಗ ಅಂಕಣಗಳು ಪುಸ್ತಕಗಳಾಗಿ ಬರೋದಕ್ಕೆ ಆರಂಭವಾದವೋ, ಬೇರೆ ಬೇರೆ ವಾಲ್ಯೂಮ್ಗಳಾಗಿ ಸಂಪುಟಗಳಾಗಿ ಅಂಕಣ ಬರಹಗಳನ್ನು ಪ್ರಕಟಿಸೋದಕ್ಕೆ ಆರಂಭಿಸಿದ್ರೋ, ಆವಾಗ ಒಂದು ಅಂಕಣ ಕೂಡ ಒಂದು ಸಾಹಿತ್ಯದ ಪ್ರಕಾರ, ಅದೂ ಕೂಡ ನಮ್ಮ ಸಾಹಿತ್ಯ ಚರಿತ್ರೆಯ ಒಂದು ಭಾಗ. ನಿರ್ದಿಷ್ಟವಾಗಿ 60, 70, 80 ದಶಕದ ನಂತರ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡ ಒಂದು ವಿಷಯ ಆಯಿತು. ಹೀಗಾಗಿ ಸಾಹಿತ್ಯ ಚರಿತ್ರೆಯಲ್ಲಿ ಯಾಕೆ ಅಂಕಣ ಅನ್ನೋದೇ ಒಂದು ಪ್ರತ್ಯೇಕ ವಿಷಯವಾಗಿ ಚರ್ಚೆ ಆಗ್ಲಿಲ್ಲ ಅಂದ್ರೆ, ಅಂಕಣದ ಮೂಲಕ ಲಲಿತ ಪ್ರಬಂಧ ಬಂತು, ಅಂಕಣದ ಮೂಲಕ ಕಥೆಗಳು ಬಂದವು, ಅಂಕಣದ ಮೂಲಕ ಬೇರೆ ಬೇರೆ ಬಗೆಯ ಗದ್ಯ ಸಾಹಿತ್ಯಗಳು ಬಂದವು, ಪ್ರವಾಸ ಕಥನಗಳು ಬಂದವು, ಅಥವಾ ಇನ್ನಿತರ ಬೇರೆ ಬೇರೆ ವಿಧವಾದ ಪ್ರಕಾರಗಳು ಬಂದವು. ಆದರೆ ಅವನ್ನು ಅಂಕಣ ಅನ್ನೋ ದೃಷ್ಟಿಯಿಂದ ನೋಡದೆ ಸಾಹಿತ್ಯದ ಬೇರೆ ಬೇರೆ ಭಾಗಗಳನ್ನಾಗಿ ನೋಡಿದ್ರು, ಈ ಅಂಕಣ ಅನ್ನೋ ಪ್ರಕಾರ ಒಂದು ಬದಿಯಲ್ಲೇ ಉಳಿಯಿತು. ಅಂದ್ರೆ ಅದನ್ನು ಅಂಕಣವಾಗಿ ನೋಡುವಂತಹ ಒಂದು ಪ್ರವೃತ್ತಿ ಕಡಿಮೆಯಾಗಿತ್ತು. ಪುಸ್ತಕಗಳು ಪ್ರಕಟವಾಗೋದಕ್ಕೆ ಶುರುವಾದ ಮೇಲೆ ಅಂಕಣ ಸಾಹಿತ್ಯವೂ ಕೂಡ ಒಂದು ಗಂಭೀರ ಅಧ್ಯಯನದ ಮತ್ತು ಪರಿಗಣನೆಗೆ ಅರ್ಹವಾದ ವಿಷಯವಾಗಿ ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಬಂತು. ಇದು ಆರಂಭದಲ್ಲಿ ನಾನು ಹೇಳಬೇಕು ಅಂದ್ಕೊಂಡಿದ್ದ ವಿಷಯ. ಹಾಗಾದ್ರೆ ಇದು ಎಲ್ಲಿಂದ ಆರಂಭ ಆಯಿತು? ನಾನು ಮುಖ್ಯವಾಗಿ ನನ್ನ ಒಟ್ಟಾರೆ ಮಾತುಗಳನ್ನು ಒಂದು ಐತಿಹಾಸಿಕ ದೃಷ್ಟಿಯಿಂದಲೇ ಹೇಳ್ತಾ ಹೋಗ್ತೀನಿ, ಅಂದ್ರೆ ಅದರ ಒಂದು ಚಾರಿತ್ರಿಕ ಮೌಲ್ಯವನ್ನೇ ನೋಡ್ತಾ ಹೋಗೋದು ನನ್ನ ಉದ್ದೇಶ ಆಗಿದೆ. ಎಲ್ಲಿಂದ ಆರಂಭ ಆಯಿತು ಅಂಕಣ ಸಾಹಿತ್ಯ ಅಥವಾ ಅಂಕಣ ಅನ್ನೋ ಒಂದು ಪ್ರಕಾರ ಅಂತ ಗಮನಿಸ್ತಾ ಹೋದ್ರೆ, ಪತ್ರಿಕೆಗಳು ಎಷ್ಟು ಹಳೆಯದೋ ಅಂಕಣಗಳು ಅಷ್ಟೇ ಹಳೆಯದು. ಅದರಲ್ಲೂ ಮುಖ್ಯವಾಗಿ ಜಾಗತಿಕ ಪತ್ರಿಕಾ ವೃತ್ತಿಯನ್ನು ನಾವು, ಪತ್ರಿಕಾ ಕ್ಷೇತ್ರವನ್ನು ನೋಡಿದ್ರೆ ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಸುಮಾರು 18ನೇ ಶತಮಾನದಿಂದಲೂ ಅಂಕಣ ಸಾಹಿತ್ಯ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಇದೆ. ನಾನು ಜಾಗತಿಕ ಮಟ್ಟದ ಅಂಕಣ ಸಾಹಿತ್ಯದ ಬಗ್ಗೆ ಇಲ್ಲಿ ಮಾತಾಡಲ್ಲ, ಬರೀ ಕನ್ನಡ ಪತ್ರಿಕಾ ವೃತ್ತಿಯನ್ನ ಮಾತ್ರ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಆದರೂ ಕೂಡ
ಅದರ ಹುಟ್ಟು ಹೇಗಾಯಿತು ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಗಮನಿಸೋದಾದ್ರೆ, ಈ ಮ್ಯಾಗಝಿನ್ ಜರ್ನಲಿಸಂ ಅಂತ, ನಿಯತಕಾಲಿಕ ಪತ್ರಿಕೋದ್ಯಮ ಅಂತ ಯಾರು ಆರಂಭಿಸಿದ್ರು, ಇಂಗ್ಲಿಷ್ನ ಕೆಲವು ಪ್ರಸಿದ್ಧ ಲೇಖಕರು ಸಾಹಿತಿಗಳು ಅವರೇ ಅಂಕಣ ಅನ್ನೋ ಒಂದು ಪ್ರಕಾರದ ಉಗಮಕ್ಕೆ ಕೂಡ ಕಾರಣ. ಉದಾಹರಣೆಗೆ ಕೆಲವು ಹೆಸರುಗಳನ್ನ ನೆನಪಿಸ್ಕೊಳ್ಬಹುದು ನಾವು, ಡೇನಿಯಲ್ ಡೆಫೋ ಆಗಿರ್ಬಹುದು, ರಿಚರ್ಡ್ ಸ್ಟೀಲ್ ಆಗಿರ್ಬಹುದು, ಜೋಸೆಫ್ ಆಡಿಸನ್ ಆಗಿರ್ಬಹುದು. ಈ ತರದ ಇವರು ಪ್ರಸಿದ್ಧ ಇಂಗ್ಲಿಷ್ ಸಾಹಿತಿಗಳಾಗಿದ್ದ ಹಾಗೆ ಪತ್ರಕರ್ತರು ಒಳ್ಳೆ ಪ್ರಬಂಧಕಾರರು ಆಗಿದ್ರು. ತಮ್ಮದೇ ಆದ ನಿಯತಕಾಲಿಕಗಳನ್ನು ಅವರು ತರ್ತಾ ಇದ್ರು, ತಾವೇ ಅದರಲ್ಲಿ ನಿರಂತರವಾಗಿ ಬರಿತಾ ಇದ್ರು. ಹೀಗೆ ಒಂದು ರೀತಿಯ ಅಂಕಣದ ಸ್ವರೂಪ ಅಂದ್ರೆ ನಿರಂತರವಾಗಿ ಪ್ರಕಟವಾಗುವ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಪ್ರಕಟವಾಗುವ ಒಂದು ವಸ್ತು ವಿಚಾರ ಅನ್ನೋ ಅರ್ಥದಲ್ಲಿ ನೋಡೋದಾದ್ರೆ ಹೀಗೆ ಆರಂಭವಾದ ಒಂದು ಪ್ರವೃತ್ತಿ. ಹಾಗೆ ನೋಡೋದಿದ್ರೆ ಆರಂಭದಿಂದಲೂ ಅದು ಇಂಗ್ಲಿಷ್ನಲ್ಲಾಗ್ಬಹುದು, ಬೇರೆ ಭಾಷೆಗಳಲ್ಲಾಗ್ಬಹುದು, ಭಾರತೀಯ ಭಾಷೆಗಳಲ್ಲಾಗ್ಬಹುದು, ಅಥವಾ ಕನ್ನಡದಲ್ಲೇ ಆಗ್ಬಹುದು, ಹೆಚ್ಚಿನ ಸಾಹಿತಿಗಳು ಅಥವಾ ಆರಂಭ ಕಾಲದಲ್ಲಿದ್ದ ಪತ್ರಕರ್ತರು ಬಹುತೇಕ ಸಾಹಿತ್ಯ ವಲಯದಲ್ಲಿದ್ದವರೇ ಆಗಿತ್ತು. ಮತ್ತು ತಮ್ಮ ಸಾಹಿತ್ಯದ ತಮ್ಮ ಪ್ರಕಾರಗಳನ್ನು ಅಥವಾ ತಮ್ಮಲ್ಲಿದ್ದ ಸಾಹಿತ್ಯದ ವಿಚಾರಗಳನ್ನು ಈಚೆ ತರೋದಕ್ಕಾಗಿ ಅವರು ಆ ಪತ್ರಿಕೆಗಳನ್ನ ಆರಂಭಿಸಿದರು. ಕನ್ನಡದಲ್ಲಿ ಕಲೆ ಮತ್ತು ಸಾಹಿತ್ಯಗಳು, ಸಾಹಿತ್ಯದ ಪತ್ರಿಕೆಗಳು ಅನ್ನೋದೇ ಒಂದು ಬಹಳ ವಿಸ್ತಾರವಾದ ಮಾತಾಡಬಹುದಾದಂತ ವಿಚಾರ ಅದಿರಲಿ. ಆದರೆ ನಾವು ಕನ್ನಡಕ್ಕೆ ಬಂದ್ರೆ ಬಹುತೇಕ 20ನೇ ಶತಮಾನದ ಆರಂಭವಾಗುವವರೆಗೂ ಅಂಕಣದ ಕಲ್ಪನೆ ಇರಲಿಲ್ಲ. ಹಾಗೆ ನೋಡಿದ್ರೆ ನಮ್ಮ ಕನ್ನಡದ ಪತ್ರಿಕೋದ್ಯಮ ಶುರು ಆಗಿದ್ದೆ 19ನೇ ಶತಮಾನದ ಮಧ್ಯಭಾಗದಲ್ಲಿ. ಅದು ಒಂದು ಸ್ವರೂಪವನ್ನು ಪಡ್ಕೊಳ್ಳೋದಕ್ಕೆ ಸುಮಾರು ಒಂದು 50 ವರ್ಷ ಹಿಡಿಯಿತು. ಆಮೇಲೆ 19ನೇ ಶತಮಾನದ ಆರಂಭದ ಒಂದೆರಡು ದಶಕಗಳ ನಂತರ ನಿಧಾನವಾಗಿ ನಮಗೆ ಒಂದು ಅಂಕಣದ ಸ್ವರೂಪ, ಅಂಕಣಗಳ ಸ್ವರೂಪ ಕನ್ನಡ ಪತ್ರಿಕೆಗಳಲ್ಲಿ ಆರಂಭವಾಗಿದ್ದು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಸಾಹಿತ್ಯದ ಇತಿಹಾಸವನ್ನು ನಾವು ನೋಡಿದಾಗ, ಸಾಹಿತ್ಯ ಚರಿತ್ರೆಯನ್ನು ನೋಡಿದಾಗ 50ರ ದಶಕದ ನಂತರ 1950-60ರ ನಂತರ ಅಂಕಣ ಸಾಹಿತ್ಯ ಅನ್ನೋದು ಹೆಚ್ಚು ಪ್ರಸಿದ್ಧಿಗೆ ಬಂತು, ಹೆಚ್ಚು ಮನ್ನಣೆಯನ್ನು ಗಳಿಸಿತು ಅಂತ ಸಾಹಿತ್ಯ ಚರಿತ್ರಕಾರರು ಹೇಳೋದನ್ನು ನಾವು ಗಮನಿಸ್ತೇವೆ. ಆದರೆ ಅದರ ಹಿಂದಿನಿಂದಲೇ ನಾವು ಅದರ ಜಾಡನ್ನ ಗಮನಿಸೋದಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಸಾಹಿತ್ಯ ಚರಿತ್ರಕಾರರು ನಿರಂಜನ ಅವರಿಂದ, ಆಮೇಲೆ ಹಾಮಾನಾಯಕರಿಂದ ಅಂಕಣ ಸಾಹಿತ್ಯದ ಒಂದು ಮಜಲು ಆರಂಭವಾಯಿತು ಅಂತ ಬರೆಯೋದನ್ನ ಕಾಣ್ತೇವೆ ನಾವು. ಆದ್ರೆ ಕೂಡ ಅವರ ಹಿಂದಿನಿಂದ ಕೂಡ, ಅವರಿಗಿಂತಲೂ ಮೊದಲೇ ಒಂದು 20-30 ವರ್ಷಗಳಿಂದಲೂ ಅಂಕಣ ನಿಧಾನವಾಗಿ ತನ್ನ ಒಂದು ಜಾಡನ್ನು ಹಿಡಿಯೋದಕ್ಕೆ ಆರಂಭಿಸಿತು ಅನ್ನೋದನ್ನ ಗಮನಿಸ್ಬೋದು. ಸಾಮಾನ್ಯವಾಗಿ ಈ ಅಂಕಣಕಾರರು ಅಂದಾಗ ಐತಿಹಾಸಿಕವಾಗಿ ನೋಡಿದಾಗಲೂ ಕೂಡ ಒಂದು ಎರಡು ಬಗೆಯ ಅಂಕಣಕಾರನ್ನು ನಾವು ಗಮನಿಸ್ತೀವಿ, ಅಥವಾ ಎರಡು ವರ್ಗವಾಗಿ ವಿಂಗಡಿಸ್ಬೋದು. ಮೊದಲನೇದಾಗಿ ಸ್ವತಃ ವೃತ್ತಿಪರರಾಗಿದ್ದ ವೃತ್ತಿಪರ ಅವರು ಸ್ವತಃ ಪತ್ರಿಕೆಗಳನ್ನು ನಡೆಸ್ತಾ ಇದ್ದವರು, ಪತ್ರಕರ್ತರಾಗಿದ್ದವರು, ಪತ್ರಿಕಾ ವೃತ್ತಿಯ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದವರು, ಜೊತೆಗೆ ಅಂಕಣಕಾರರಾಗಿ ತೊಡಗಿಸಿಕೊಂಡು ಅಥವಾ ನಿರಂತರವಾಗಿ ಬರೆಯುವಂತ ಉದ್ದೇಶ ಅವಶ್ಯಕತೆ ಅನಿವಾರ್ಯ ಇತ್ತು. ಇನ್ನು ಎರಡನೇ ವರ್ಗ ಕಾರ್ಯನಿರತ ಪತ್ರಕರ್ತರಲ್ಲದೆ ಸಾಹಿತ್ಯ ಆಗಿರಬಹುದು, ಆಮೇಲೆ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಪತ್ರಕರ್ತರಲ್ಲದೇ ಇದ್ದವರು, ಇವರು ನಿರಂತರವಾಗಿ ಬರವಣಿಗೆ ಮಾಡಿದ್ರು. ಹೀಗಾಗಿ ಕಾರ್ಯನಿರತ ಪತ್ರಕರ್ತರಾಗಿ ಅಂಕಣಕಾರರಾಗಿದ್ದವರು ಸಾಹಿತ್ಯ ಕ್ಷೇತ್ರದಲ್ಲಿದ್ದು, ಇನ್ನಿತರ ಕ್ಷೇತ್ರಗಳಲ್ಲಿದ್ದು ತಮ್ಮ ಕ್ಷೇತ್ರದ ಅನುಭವಗಳನ್ನು ಬರೀತಾ ಹೋದವರು. ಹೀಗೆ ಎರಡು ವರ್ಗದ ಅಂಕಣಕಾರರನ್ನು ನಾವು ಗಮನಿಸ್ತೀವಿ. ಹಾಗೆ ನೋಡಿದ್ರೆ DVG ಅವರ ಕಾಲದಿಂದಲೇ ನಾವು ಈ ಅಂಕಣದ ಒಂದು ಸ್ವರೂಪ ಆರಂಭವಾಯಿತೆ ಅಂತ ಗಮನಿಸ್ಬೇಕಾಗುತ್ತೆ. DVG ಅವರು 10-15 ಪತ್ರಿಕೆಗಳನ್ನು ನಡೆಸಿದವರು, ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಪತ್ರಿಕೆಗಳನ್ನು ನಡೆಸಿದ್ರು. ಬಹಳ ದೊಡ್ಡ ನಮ್ಮ ಪತ್ರಿಕಾ ಪ್ರಪಂಚದ, ಕನ್ನಡ ಪತ್ರಿಕೋದ್ಯಮದ ಭೀಷ್ಮ ಅಂತಲೇ ನಾವು ಕರಿಬಹುದಾದಂತ ಬಹಳ ಮೇರು ವ್ಯಕ್ತಿತ್ವ DVG ಅವರದ್ದು. ನಮಗೆಲ್ಲ DVG ಅವರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿ, ಅವರು ನಿರಂತರವಾಗಿ ಬರೀತಾ ಇದ್ದ ಸಂಪಾದಕೀಯಗಳಾಗಿರ್ಬಹುದು, ಅಥವಾ ಜ್ಞಾಪಕ ಚಿತ್ರಶಾಲೆ ಹೆಸರಿನಲ್ಲಿ ಬಂದ ಸರಣಿ ಅವರ ಪುಸ್ತಕಗಳಾಗಿರ್ಬಹುದು, ಇವೆಲ್ಲವೂ ಕೂಡ ಅಂಕಣದ ಒಂದು ಸ್ವರೂಪ, ಅಂಕಣ ಅನ್ನುವ ಒಂದು ಪರಿಕಲ್ಪನೆ ಮೂಡಿದ ಒಂದು ಮೂಲವನ್ನ ನಮಗೆ ನೆನಪಿಸ್ತವೆ. ಹಾಗೆ ಮಾಸ್ತಿಯವರು ಕೂಡ ಅವರು ಕೂಡ 19ನೇ ಶತಮಾನದ ಕೊನೆ ಭಾಗದಲ್ಲಿ ಬಂದು 20ನೇ ಶತಮಾನದಲ್ಲಿ ಪೂರ್ತಿಯಾಗಿ ನಮಗೆ ಸಿಗುವಂತ, ಸಾಹಿತ್ಯ ಕ್ಷೇತ್ರದಲ್ಲಿ ಸಿಗುವಂತ ವ್ಯಕ್ತಿತ್ವ. ಸುಮಾರು 30 ವರ್ಷಗಳ ಕಾಲ ಜೀವನ ಅನ್ನೋ ಪತ್ರಿಕೆ ನಡೆಸಿದ್ದು ನಮಗೆ ಗೊತ್ತು. ಅದರಲ್ಲಿ ಅವರು ಬರೆದ ಅಗ್ರಲೇಖನಗಳು ಸಂಪಾದಕೀಯ ಅನ್ನೋ ಹೆಸರಿನಲ್ಲೇ 5 ಭಾಗಗಳಾಗಿ ಪ್ರಕಟ ಆಗಿವೆ. ಹೀಗೆ ನಾವು ಅವರು ಬರೆದ ಈ ಆರಂಭ ಕಾಲದ ಪತ್ರಕರ್ತರು ಬರೆದ
ಸಂಪಾದಕೀಯಗಳನ್ನೇ ಅಂಕಣಗಳು ಅಂಕಣಗಳು ಅಂತ ಪರಿಗಣಿಸಬಹುದಾದ್ರೆ ಅಂಕಣಗಳ ಆರಂಭ ಅಲ್ಲಿ ಆಯಿತು ಅಂತ ನಾವು ಹೇಳಬಹುದು. ಇನ್ನು ಇವರ ನಂತರ ನಮಗೆ ಮುಖ್ಯವಾಗಿ ಸಿಗೋ ಬಹಳ ದೊಡ್ಡ ವ್ಯಕ್ತಿತ್ವ ತಿರುಮಲೆ ದತ್ತಾಚಾರ್ಯ ಶರ್ಮರು, ತೀತಾ ಶರ್ಮ ಅಂತ ನಾವು ಪ್ರಸಿದ್ಧರಾದವರು. ಬಹಳ ದೊಡ್ಡ ಪ್ರತಿಭಾ ಸಂಪನ್ನರು, 20ನೇ ಶತಮಾನ ಕಂಡ ಬಹಳ ದೊಡ್ಡ ಶಕಪುರುಷರು ಅಂತ ನಾವು ಗುರುತಿಸ್ತೀವಿ ತೀತಾ ಶರ್ಮರನ್ನ. ತಮ್ಮ ಮೊನಚು ನುಡಿಗಳಿಗೆ ಒಂದು ಸಿಡಿಲ ಗರ್ಜನೆ ಅಂತ ಆಗ ಪತ್ರಿಕಾ ಕ್ಷೇತ್ರದ ಒಂದು ಗಟ್ಟಿತನವನ್ನು ತಮ್ಮ ಬರವಣಿಗೆಯಿಂದ ಮತ್ತು ಮಾತಿನಿಂದ ತೋರಿಸ್ಕೊಟ್ಟವರು ತೀತಾ ಶರ್ಮ ಅವರು. ಅವರು 1936 ಬಡ ಬೋರೇಗೌಡ ಅನ್ನೋ ಅಂಕಣವನ್ನ ತಮ್ಮ ವಿಶ್ವ ಕರ್ನಾಟಕದಲ್ಲಿ ಆರಂಭಿಸಿದ್ದಾರೆ. ಬಹಳ ಜನಾದರವನ್ನು ಜನಮನ್ನಣೆಯನ್ನು ಪಡ್ಕೊಂಡಂತಹ ಒಂದು ಅಂಕಣ ಬಡ ಬೋರೇಗೌಡ ಅಂತ. ನಾವು ಇವತ್ತು ಕೂಡ ಆ ಪದವನ್ನ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸ್ತೀವಿ. ಇನ್ನು ತೀತಾ ಶರ್ಮರ ಶಿಷ್ಯರ ಹಾಗೆ ಇದ್ದ ಸಿದ್ಧವನಹಳ್ಳಿ ಕೃಷ್ಣ ಶರ್ಮರು, ಅವರು ಕೂಡ ವಿಶ್ವ ಕರ್ನಾಟಕದಲ್ಲೇ ತಮ್ಮ ಕೆಲಸವನ್ನು ಬಹಳ ವರ್ಷ ಮಾಡಿದ್ರು. 42ನೇ ಇಸ್ವಿಯಲ್ಲಿ ಅವರು ವಿಶ್ವ ಕರ್ನಾಟಕ ಸೇರಿದ್ರು. ಎಲ್ಲಿಯವರೆಗೆ ಪರಸ್ಪರ ಪ್ರಭಾವ ಇತ್ತು ಅಂದ್ರೆ, ನಿರ್ದಿಷ್ಟವಾಗಿ ತೀತಾ ಶರ್ಮ ಅವರ ಪ್ರಭಾವ ಸಿದ್ಧವನಹಳ್ಳಿಯವರ ಇತ್ತು ಮೇಲೆ ಇತ್ತು ಅಂತ ಹೇಳಿದ್ರೆ, ಇದು ಲೇಖನ ಈ ಇವತ್ತು ಬಂದ ಲೇಖನ ತೀತಾ ಶರ್ಮ ಅವರು ಬರೆದಿದ್ದ, ಸಿದ್ಧವನಹಳ್ಳಿ ಕೃಷ್ಣ ಶರ್ಮರು ಬರೆದಿದ್ದ ಅಂತ ಗೊಂದಲ ಆಗುವಷ್ಟು ಓದುಗರಿಗೆ ಅಷ್ಟರ ಮಟ್ಟಿಗೆ ಸಾಮ್ಯತೆ ಇತ್ತಂತೆ ಅವರ ಬರವಣಿಗೆ. ಸಾಮ್ಯತೆ ಅನ್ನೋದಕ್ಕಿಂತ ಪರಸ್ಪರ ಪ್ರಭಾವ ಇತ್ತು. ಸಿದ್ಧವನಹಳ್ಳಿ ಕೃಷ್ಣ ಶರ್ಮರು ಮಾತಿನ ಮಂಟಪ ಮತ್ತೆ ಚಿಂತನ ಮಂಥನ ಅನ್ನೋ ಎರಡು ಅಂಕಣಗಳನ್ನ ಬರಿತಾ ಇದ್ರು ವಿಶ್ವ ಕರ್ನಾಟಕ. ಇನ್ನು ಸ್ವಲ್ಪ ಮುಂದಕ್ಕೆ ಬಂದ್ರೆ ನಾವು ಗಮನಿಸಬಹುದಾದ ಇನ್ನೊಂದು ಹೆಸರು ಪಾವೆಂ ಆಚಾರ್ಯ, ಲಾಂಗೋಲಾಚಾರ್ಯ ಅಂತಲೇ ಪ್ರಸಿದ್ಧರಾದವರು. ತಮ್ಮ ವಿಡಂಬನಾತ್ಮಕ ವಿನೋದದ ಹಾಸ್ಯದ ಮನಚಾದ ಬರಹಗಳಿಗೆ ಹೆಸರಾದವರು ಪಾವೆಂ ಆಚಾರ್ಯವರು. ಪಾಡಿಗಾರು ವೆಂಕಟರಮಣಾಚಾರ್ಯ ಅಂತರಂಗ ಅನ್ನೋ ಪತ್ರಿಕೆಯಲ್ಲಿ ಕೆಲಸ ಆರಂಭಿಸಿ ಆಮೇಲೆ ಸಂಯುಕ್ತ ಕರ್ನಾಟಕ, ಕರ್ಮವೀರ, ಕಸ್ತೂರಿ ಹೀಗೆ ತಮ್ಮ ಪತ್ರಿಕಾ ವೃತ್ತಿಯನ್ನ ನಡೆಸಿದ್ರು. ಕಸ್ತೂರಿಯನ್ನ ಒಂದು ಡೈಜೆಸ್ಟ್ ಹಂತಕ್ಕೆ, ಕನ್ನಡದ ಡೈಜೆಸ್ಟ್ ಹಂತಕ್ಕೆ ಬೆಳೆಸಿದ ಪ್ರಸಿದ್ಧಿ ಕೀರ್ತಿ ಅವರದ್ದು ಪಾವೆಂ ಆಚಾರ್ಯರದ್ದು. ಗೋಯಂಕ ಪ್ರಶಸ್ತಿಯನ್ನ ಪಡೆದಂತಹ, ಕನ್ನಡದ ಪತ್ರಕರ್ತರಾಗಿದ್ದು ಗೋಯಂಕ ಪ್ರಶಸ್ತಿಯನ್ನ ಪಡೆದಂತಹ ಹಿರಿತನ ಅವರದ್ದು. ಪದಾರ್ಥ ಚಿಂತಾಮಣಿ ನಾವು ಕೇಳಿರಬಹುದಾದಂತಹ ಒಂದು ಅವರ ಬರಹ. ಸುಮಾರು 1,500 ವಿಡಂಬನೆ ಹಾಸ್ಯ ವಿನೋದದ ಲೇಖನಗಳನ್ನು ಅವರು ಬರೆದ್ರು. ಆದರೆ ಪುಸ್ತಕ ರೂಪದಲ್ಲಿ ಬಂದದ್ದು ಕಡಿಮೆ. ಪಾವೆಂ ಆಚಾರ್ಯರ ಪದಾರ್ಥ ಚಿಂತಾಮಣಿ ಇದೆ, ಇನ್ನು ಕೆಲವು ಅವರ ಪುಸ್ತಕಗಳಿವೆ. ಆದರೆ ಅವರು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಬರೆದ ಲೇಖನಗಳೆಲ್ಲವೂ ಕೂಡ ಪುಸ್ತಕಗಳಾಗಿ ಬಂದಿಲ್ಲ. ಈಗ ನಾವು ನಿರಂಜನರ ಹಂತಕ್ಕೆ ಬರ್ತೇವೆ. ಅಲ್ಲಿಂದ ಅಂಕಣ ಬರಹಗಳು ಹೆಚ್ಚು ಹೆಚ್ಚಾಗಿ ಪುಸ್ತಕಗಳಾಗಿ ಪ್ರಕಟ ಆಗೋದಕ್ಕೆ ಆರಂಭವಾದವು. ಹಾಗಾಗಿ ನಮಗೆ ಅವುಗಳದ್ದೊಂದು ಲೆಕ್ಕ ಸಿಗುತ್ತೆ ಕೈ, ಅಥವಾ ನಮ್ಮ ಕಣ್ಣೆದುರಿಗೆ ಆ ಗ್ರಂಥಗಳು ಕಾಣೋದರಿಂದ ಓ ಅಂಕಣ ಸಾಹಿತ್ಯ ಅನ್ನೋದನ್ನು ಒಂದು ಗುರುತಿಸುವಂತಹ ಅವಕಾಶ ನಮಗೆ ಸಾಧ್ಯ ಆಯಿತು. ಕುಲಕುಂದ ಶಿವರಾವ್, ಕುಳಕುಂದ ಶಿವರಾವ್ ಶಿವರಾಯರು ಅಂತ ನಾವು ಕರಿತೀವಿ. ಕುಲಕುಂದ ಈಗ ನಾವು ಈಗಿನ ಭಾಷೆಯಲ್ಲಿ ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ ಹತ್ರದ ಕುಲಕುಂದ ಅಂತ ಹೇಳೆ ಜನರ ಬಾಯಲ್ಲಿ ಪ್ರಸಿದ್ಧಿಯಾಗಿರೋದು. ಕುಲಕುಂದ ಶಿವರಾಯರು ನಿರಂಜನರಾಗಿ ಬದಲಾದದ್ದು, ನಿರಂಜನರಾಗಿ ಕನ್ನಡ ಸಾಹಿತ್ಯದ ಒಂದು ಚರಿತ್ರೆಯಲ್ಲಿ ಶಾಶ್ವತ ಸ್ಥಾನ ಪಡೆದದ್ದು ಒಂದು ದೊಡ್ಡ ವಿಸ್ಮಯ. ಅನೇಕ ಪತ್ರಿಕೆಗಳಲ್ಲಿ ನಿರಂತರವಾಗಿ ಅನೇಕ ವರ್ಷಗಳ ಕಾಲ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಬರೀತಾ ಹೋಗೋದು ಸಣ್ಣ ಸಾಧನೆಯನ್ನು ಅಲ್ಲ. ಅಂತಹ ಒಂದು ಸಾಧನೆಯನ್ನ ಮಾಡಿದವರು ನಿರಂಜನರು. ಹಾಗಾಗಿ ನಾವು ಅಂಕಣ ಸಾಹಿತ್ಯ ಅಂತ ಹೇಳಿದ ತಕ್ಷಣ ನಮಗೆ ನಿರಂಜನರ ಹೆಸರು, ಅದರ ನಂತರ ಹಾಮಾನ್ ರಾಯಕರ ಹೆಸರು ನೆನಪಾಗುತ್ತೆ. ಸುಮಾರು ನಾನು ಪಟ್ಟಿ ಮಾಡ್ತಾ ಹೋದೆ, ಒಂದು 10 ಪತ್ರಿಕೆಗಳಲ್ಲಿ ಅವರು ಬರೀತಾ ಇದ್ದ 10 ಅಂಕಣಗಳ ಹೆಸರನ್ನ ದಾಖಲಿಸುವುದಷ್ಟಕ್ಕಷ್ಟೇ ಸಾಧ್ಯ ಆಯಿತು. ಇನ್ನಷ್ಟು ಅವರು ಬರೆದಿದ್ರು. 45ನೇ ಇಸ್ವಿಯಲ್ಲೇ ಪ್ರಜಾಮತದಲ್ಲಿ ಅವರು ಸರ್ವು ಕೇಳಿದೆಯ ಅಂತ ಒಂದು ಅಂಕಣ ಬರಿತಾ ಇದ್ರು. ಆಮೇಲೆ ಬಸವರಾಜ ಕಟ್ಟಿಮನಿಯವರ ಉಷಾ ಪತ್ರಿಕೆಯಲ್ಲಿ ಸರೋಜ ಸಂಚಯ ಅನ್ನೋ ಅಂಕಣ ಬರ್ತಾ ಇತ್ತು. ಇನ್ನು ಜನಶಕ್ತಿ, ಕಮ್ಯುನಿಸ್ಟ್ ಪಾರ್ಟಿಗಾಗಿ ಅವರೇ ಆರಂಭಿಸಿದ, ಆಮೇಲೆ ಅವರು ತೊರೆದ ಪತ್ರಿಕೆ ಅದು ಜನಶಕ್ತಿ ಪತ್ರಿಕೆ, ಅಲ್ಲಿ ಸಂಗಾತಿ ಸಂಚಯ ಅಂಕಣ ಬರಿತಾ ಇದ್ರು. ಆಮೇಲೆ ಜನಪ್ರಗತಿ ಪತ್ರಿಕೆಗೆ ಸಾಧನ ಸಂಚಯ ಅನ್ನೋ ಅಂಕಣ, ಚಿತ್ರಗುಪ್ತದಲ್ಲಿ ಓದುಗರೊಡನೆ 5 ನಿಮಿಷ ಅಂತ, ನವಶಕ್ತಿ ಪತ್ರಿಕೆಗೆ ಬಿಸಿಲು ಬೆಳದಿಂಗಳು ಅನ್ನೋ ಅಂಕಣ, ಚೇತನ ಪತ್ರಿಕೆಗೆ ಮಾಸಿಕ ಅಂಕಣವೊಂದನ್ನು ಬರಿತಾ ಇದ್ರು. ಇನ್ನು ಸಾಧನ ಪತ್ರಿಕೆಗೆ ಮಧು ಸಂಚಯ ಅಂತ, ಕರ್ಮವೀರಕ್ಕೆ ರಾಜಧಾನಿಯಿಂದ ಅಂತ,
ಆಮೇಲೆ ಕೊನೆಗೆ ಪ್ರಜಾವಾಣಿಯಲ್ಲಿ ಬೇವು ಬೆಲ್ಲ ಅನ್ನೋ ಅಂಕಣವನ್ನ ಬರಿತಾ ಇತ್ತು. ಇನ್ನೂ ಅವರು ಸಾಕಷ್ಟು ಬರಿತಾ ಇದ್ರು, ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಬೇರೆ ಬೇರೆ ಅಂಕಣಗಳನ್ನ ನಿರ್ವಹಿಸ್ತಾ ಇದ್ರು. ಬಹಳ ವಿಶೇಷವಾದ ಒಂದು ಸಂಗತಿ ಇತ್ತು, ಒಬ್ಬ ಅಂಕಣಕಾರನ ಮಿತಿ ಮತ್ತು ಅವಕಾಶವೇ ಇರೋದೆ ಆತ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ನಿರ್ದಿಷ್ಟ ವಿಷಯ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು. ನಿರಂಜನ ಅವರಿಗಿದ್ದ ವಿಸ್ತಾರವಾದಂತಹ ಓದು, ವಿಶಾಲವಾದಂತಹ ಆಳವಾದಂತಹ ಅಧ್ಯಯನ, ಇದು ಅವರನ್ನ ಈ ತರದ ಒಂದು ನಿರಂತರವಾದ ಅಂಕಣ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿತು ಅನ್ನೋದನ್ನ ನಾವು ಗಮನಿಸ್ಬೇಕು. ಇನ್ನು ನಿರಂಜನ ಅವರ ನಂತರ ನಮಗೆ ಸಿಗುವಂತಹ ಹೆಸರು, ದೊಡ್ಡ ಹೆಸರು ಹಾರೋಗದ್ದೆ ಮಾನಪ್ಪ ನಾಯಕ ಹಾಮ ನಾ ಅವರದ್ದು. ಒಂದು ಅಂಕಣ ಬರಹ ಅನ್ನೋದಕ್ಕೆ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಗಟ್ಟಿ ಹೆಸರನ್ನು ಗಟ್ಟಿ ನೆಲೆಯನ್ನು ತಂದುಕೊಟ್ಟವರು. ಅದರಲ್ಲೂ ಕೂಡ ಅಂಕಣ ಬರಹಕ್ಕೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೋದು ಸಾಧ್ಯ ಅನ್ನೋದು ಹಾಮ ನಾಯಕ ಅವರಿಂದ ಸಿದ್ಧ ಆಯಿತು. ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರಬಹುದಾದ ಹಾಗೆ ಸಂಪ್ರತಿ ಅನ್ನೋ ಅವರ ಅಂಕಣದ ಸಂಕಲನಕ್ಕೆ 1989 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಅಂಕಣದ ಈ ಪ್ರಕಾರದಲ್ಲಿ ಒಂದು ಪುಸ್ತಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿದ್ದು ಇದೇ ಮೊದಲು 1989. ಅದಕ್ಕೊಂದು ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಸಿಕ್ತು ಅಂಕಣ ಸಾಹಿತ್ಯ ಅನ್ನೋದಕ್ಕೆ ಹಾಮನಾಯಕರಿಂದಾಗಿ. ತಮ್ಮ ಹದಿಹರೆಯದಲ್ಲೇ ಅಂದ್ರೆ 18-19 ವರ್ಷ ವಯಸ್ಸಿನಲ್ಲೇ ಅವರು ಶಿವಮೊಗ್ಗದ ನಂದಿನಿ ಅನ್ನೋ ಪತ್ರಿಕೆಗೆ ಪೂರ್ಣಿಮೆಯ ಪತ್ರಗಳು ಅನ್ನೋ ಒಂದು ಅಂಕಣವನ್ನ ಬರಿತಾ ಇದ್ರು. ಆಮೇಲೆ ನಿರಂತರವಾಗಿ ಪತ್ರಿಕಾ ಬರವಣಿಗೆಯಲ್ಲಿ ಸಾಹಿತ್ಯದ ಬೇರೆ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡದ್ದು ಹಾಮನಾಯಕರು. 1970 ನಿರಂತರವಾಗಿ 2 ದಶಕಗಳ ಕಾಲ ಎಡೆಬಿಡದೆ ಬಹುತೇಕ ಅವರು ಬರೀತಾ ಇದ್ದ ಎಲ್ಲ ಅಂಕಣಗಳನ್ನ ಗಮನಿಸಿದ್ರೆ ಪ್ರತಿದಿನ ಅಂಕಣ ಬರೀತಾ ಇದ್ದಾರೇನೋ ಅಂತ ಅನ್ನಿಸುವ ಅಷ್ಟರ ಮಟ್ಟಿಗೆ ಅವರ ಬರವಣಿಗೆ ನಿರಂತರವಾಗಿತ್ತು. ಒಂದು ವಿಶೇಷ ನೀವು ಕೂಡ ಗಮನಿಸಿರ್ಬೋದು, ಅವರ ಬಹುತೇಕ ಅಂಕಣಗಳು ಅಲ್ಲ ಎಲ್ಲ ಅಂಕಣಗಳು ಕೂಡ ಸಾದಿಂದಲೇ ಆರಂಭ. ಅವರ ಅಂಕಣಗಳ ಹೆಸರುಗಳು ಸಂಪ್ರತಿ, ಸಾಹಿತ್ಯ ಸಲ್ಲಾಪ, ಸಂಚಯ, ಸಂಪದ, ಸೂಲಂಗಿ, ಸಂಪುಟ, ಹೀಗೆ ಎಲ್ಲ ಅಂಕಣಗಳ ಹೆಸರು ಕೂಡ ಸಾದಿಂದ ಆರಂಭ ಆಗ್ತದೆ. ಸಾಹಿತ್ಯ ಸಲ್ಲಾಪ ಕನ್ನಡ ಪ್ರಭದಲ್ಲಿ ಅವರು ವಾರದ ಅಂಕಣವನ್ನಾಗಿ ಬರಿತಾ ಇದ್ದಿತ್ತು. ಅದು ಸಾಹಿತ್ಯ ಸಲ್ಲಾಪ ಅಂತ ಒಂದು ಸಂಪುಟದಲ್ಲಿ ಬಂತು, ಆಮೇಲೆ ಸಲ್ಲಾಪ ಅನ್ನೋ ಅಂತ ಇನ್ನೊಂದು ಸಂಪುಟ ಬಂತು. ಪ್ರಜಾಮತದಲ್ಲಿ ಹಾಮನಾಯಕ ಬರೆಯುತ್ತಾರೆ ಅಂತ ಒಂದು ಅಂಕಣ ಬಂತು. ಆಮೇಲೆ ಆ ಅಂಕಣ ಬರಹಗಳೇ ಸಂಕಲನಗಳಾಗಿ 82-83 ಆ ಸಾಲಿನಲ್ಲಿ ಮತ್ತೆ ಪುಸ್ತಕಗಳಾಗಿ ಬಂದವು. ಅವು ಕೂಡ ಮತ್ತೆ ಸಾದಿಂದಲೇ ಆರಂಭವಾಗುತ್ತೆ. ಸಮೂಹ, ಸಂಪರ್ಕ, ಸಾಂಪ್ರತ, ಸಂವಹನ, ಹೀಗೆ. ಇನ್ನು IBH ಪ್ರಕಾಶನದವರ ಇಂಚರ ಅನ್ನೋ ಮಾಸಪತ್ರಿಕೆಯಲ್ಲಿ ಸ್ಪಂದನ ಅನ್ನೋ ಒಂದು ಅಂಕಣ ಬರೀತಾ ಇದ್ರು. ಪ್ರಜಾವಾಣಿಗೆ ಸಂಪ್ರತಿ ಅಂಕಣ ಬರೀತಾ ಇದ್ರು. ಗ್ರಂಥಲೋಕದಲ್ಲಿ ತಿಂಗಳ ಪುಸ್ತಕ ಅಂತ ಪುಸ್ತಕ ವಿಮರ್ಶೆ ಬರೀತಾ ಇದ್ರು. ಅದಲ್ಲದೆ ತರಂಗ ಇರಬಹುದು, ಸುಧಾ ಇರಬಹುದು, ಕರ್ಮವೀರ ಇರಬಹುದು, ಹೀಗೆ ಅನೇಕ ಪತ್ರಿಕೆಗಳಿಗೆ ಅವರು ವಿಧ ವಿಧವಾಗಿ ಬೇರೆ ಬೇರೆ ವಿಷಯಗಳು, ಮುಖ್ಯವಾಗಿ ಸಾಹಿತ್ಯ, ಪುಸ್ತಕ ಪರಿಚಯ, ವಿಮರ್ಶೆ, ವ್ಯಕ್ತಿ ವಿಚಾರ ಇತ್ಯಾದಿಗಳನ್ನ ಬರಿತಾ ಇದ್ರು. ಒಬ್ಬ ಸಾಹಿತಿ ಇಷ್ಟು ಪತ್ರಿಕೆಗಳಿಗೆ, ಇಷ್ಟು ಭಿನ್ನವಾದ ಪತ್ರಿಕೆಗಳಿಗೆ ಇಷ್ಟು ದೀರ್ಘವಾಗಿ ಬರೆದ ಇನ್ನೊಂದು ನಿದರ್ಶನ ನಮಗೆ ಸಿಗೋದು ಕಷ್ಟ ಅಂತ ಸಾಹಿತ್ಯ ಚರಿತ್ರಕಾರರು ಅಭಿಪ್ರಾಯ ಪಡ್ತಾರೆ. ಅದರಲ್ಲೂ ಕೂಡ ಅವರ ಅಂಕಣಗಳು ಬಹುಶ್ರುತತೆಯ, ವ್ಯಾಪಕ ವ್ಯಾಸಂಗದ, ತೀಕ್ಷ್ಣ ಚಿಂತನೆಯ, ಹಾಗೆ ತೀವ್ರ ಕನ್ನಡಾಭಿಮಾನದ ಬಲದಿಂದ ಸತ್ವಯುತವಾಗಿದ್ದು ಅಂತ ಚರಿತ್ರಕಾರರು ದಾಖಲಿಸ್ತಾರೆ. ಅವರದ್ದೇ ಆದಂತಹ ಒಂದು ವಿಶೇಷವಾದ ಒಂದು ಶೈಲಿ, ಚಿಕ್ಕ ಚಿಕ್ಕ ವಾಕ್ಯಗಳು, ನೇರವಾದ ಅಭಿವ್ಯಕ್ತಿ, ಒಂದು ಮೋಹಕ ಶೈಲಿ, ಆಕರ್ಷಕ ಬರವಣಿಗೆ, ಮತ್ತೆ ವಿಚಾರ ಸಮೃದ್ಧಿ. ಇಷ್ಟು ದೀರ್ಘವಾಗಿ ಬರೆದರೂ ಕೂಡ ಎಂದೂ ಕೂಡ ಅವರ ಅಂಕಣಗಳು ಬೋರ್ ಅನ್ನಿಸದಷ್ಟು, ಅಷ್ಟೇ ತಾಜಾ ವಿಚಾರಗಳನ್ನು ಹೊತ್ತು ತರುವಷ್ಟು ಸತ್ವಯುತವಾಗಿದ್ದು, ಶಕ್ತಿಯುತವಾಗಿದ್ದು. ಹೀಗೆ ಅಂಕಣ ಸಾಹಿತ್ಯದ ಕ್ಷೇತ್ರದ ಒಂದು ನೋಡಿದ್ರೆ ಹಾಮನಾಯಕ ನಮ್ಗೊಂದು ದೊಡ್ಡ ವ್ಯಕ್ತಿತ್ವವಾಗಿ ಒಂದು ಒಂದು ಇತಿಹಾಸದ ಬಹಳ ಮುಖ್ಯವಾದ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾರೆ. ಇನ್ನೂ ಸಾಕಷ್ಟು ಮಂದಿಯನ್ನು ನಾವು ಗಮನಿಸಬಹುದು ಅಂಕಣ ಸಾಹಿತ್ಯದ ಇತಿಹಾಸದಲ್ಲಿ. HSK ಅವರು ಕೂಡ ಯಾರು ಮರೆಯದ ಹೆಸರು. HS ಕೃಷ್ಣಸ್ವಾಮಿ ಅಯ್ಯಂಗ ಅಂತಲೇ HSK ಅಂತಲೇ ಪ್ರಸಿದ್ಧರಾದವರು. ದೇಶಬಂಧು, ಆಮೇಲೆ ವಿಶ್ವ ಕರ್ನಾಟಕ, ತೀತಾ ಶರ್ಮರು ವಿಶ್ವ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಸುಧಾ ಪ್ರಜಾವಾಣಿ ಪತ್ರಿಕೆಗಳಿಗೆ ಸಮದರ್ಶಿ, ವಿಚಾರಪ್ರಿಯ, ವಾರದಿ ವ್ಯಕ್ತಿ, ವ್ಯಕ್ತಿ ವಿಷಯ, ಹೀಗೆ ಬೇರೆ ಬೇರೆ ಅಂಕಣಗಳನ್ನು ಬರೆದ್ರು.
ವ್ಯಕ್ತಿ ವಿಷಯ ಅಂದಾಗ ನಮಗೆ ಬಹುತೇಕರಿಗೆ ನೆನಪಾಗುವಂತ ಅಂಕಣದ ಹೆಸರು ಅದು. 36 ವರ್ಷಗಳ ಕಾಲ ಸುಧಾದಲ್ಲಿ ನಿರಂತರವಾಗಿ ವ್ಯಕ್ತಿ ವಿಷಯ ಅನ್ನೋ ಅಂಕಣವನ್ನ ಅವರು ಬರೆದ್ರು. ಅಂಕಣ ಬ್ರಹ್ಮ ಅಂತ ಜನ ಕರೆದ್ರು ಎಚ್ ಎಸ್ ಕೆ ಅವರನ್ನ. 36 ವರ್ಷ ಒಂದು ವಾರವೂ ತಪ್ಪದ ಹಾಗೆ ಪ್ರತಿ ವಾರ ವ್ಯಕ್ತಿ ವಿಷಯ, ಒಬ್ಬೊಬ್ಬ ವ್ಯಕ್ತಿಯ ವ್ಯಕ್ತಿ ಚಿತ್ರಗಳನ್ನ ಬರೆಯೋದು ಅಂತ ಹೇಳಿದ್ರೆ ಅದು ಸಣ್ಣ ಸಾಧನೆ ಅಂತ ಖಂಡಿತ ಅಲ್ಲ. ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿಯ ಪ್ರೊಫೈಲ್, ಒಂದು ವ್ಯಕ್ತಿ ವಿವರವನ್ನು, ವ್ಯಕ್ತಿ ವಿಷಯವನ್ನು ಹೇಗೆ ಬರಿಬೇಕು ಅನ್ನೋದಕ್ಕೆ ಒಂದು ಮಾದರಿಯನ್ನು ಒದಗಿಸಿಕೊಟ್ಟವರು. ಆ ಒಂದು ಪುಟದ ಜಾಗದಲ್ಲಿ ಒಂದು ಚಿತ್ರ, ಅವರ ಬಗ್ಗೆ ವಿವರಣೆ, ಒಬ್ಬೊಂದು ವ್ಯಕ್ತಿತ್ವವನ್ನು ಹೇಗೆ ಕಟ್ಟಿಕೊಡಬಹುದು ಒಬ್ಬ ಅಂಕಣಕಾರ ಅನ್ನೋದಕ್ಕೆ ಬಹಳ ಶ್ರೇಷ್ಠ ಮಾದರಿಯನ್ನು ಎಚ್ ಎಸ್ ಕೆ ಅವರು ಕೊಟ್ರು. ಅದರಲ್ಲೂ ಕೂಡ ಈ ಕ್ರಿಯಾಪದವನ್ನ ಬಳಸದೆ ಸರಳ ವಾಕ್ಯಗಳಿಂದ, ಚಿಕ್ಕ ಚಿಕ್ಕ ವಾಕ್ಯ, 3-4 ಪದಗಳಿಂದ ವಾಕ್ಯಗಳನ್ನು ಕಟ್ಟುವಂತಹ ಒಂದು ಕಲೆ. ನಾವು ಪತ್ರಿಕಾ ಬರವಣಿಗೆಗೆ, ಒಳ್ಳೆಯ ಪತ್ರಿಕಾ ಬರವಣಿಗೆ ಮಾದರಿಗಳೇನು ಅಂತ ನೋಡಿದಾಗ ನಮಗೆ ಈ ತರದ ಅಂಕಣಕಾರರಲ್ಲಿ ವಿಪುಲವಾದ ಉದಾಹರಣೆ ಸಿಗುತ್ತೆ. ಇನ್ನು ಎನ್ ಕೆ ಅವರ ಹೆಸರು ನಮಗೆ ನೆನಪಿಗೆ ಬರುತ್ತೆ. ಎನ್ ಕೆ ಕುಲಕರ್ಣಿ ಅವರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು, ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾಗಿ ನಿವೃತ್ತರಾದರು. ಲಲಿತ ಪ್ರಬಂಧ ಮಾದರಿಯ ಅಂಕಣ ಬರವಣಿಗೆಗಳಿಂದ ಪ್ರಸಿದ್ಧರಾದರು. ಪಾಟೀಲ್ ಪುಟ್ಟಪ್ಪನವರ ಹೆಸರನ್ನ ಮರೆಯೋ ಹಾಗಿಲ್ಲ. 1949 ಹಿಂದೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾಕ್ ಹೋಗಿ ಅಲ್ಲಿ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು ಬಂದವರು. ಮತ್ತೆ ಅಲ್ಲಿ ಅಮೆರಿಕಕ್ಕೆ ಹೋಗಿ ಪತ್ರಿಕೋದ್ಯಮ ಪದವಿ ಪಡೆದು ಬಂದರು. ಕನ್ನಡ ಪತ್ರಿಕೋದ್ಯಮದಲ್ಲಿ ಉಳಿದವರು, ಬೆಳೆದವರು, ಬೆಳೆಸಿದವರು. ವಿಶಾಲ ಕರ್ನಾಟಕ ಆಗಿರ್ಬಹುದು, ನವಯುಗ ಆಗಿರ್ಬಹುದು, ಪ್ರಪಂಚ ಆಗಿರ್ಬಹುದು, ವಿಶ್ವವಾಣಿ ಆಗಿರ್ಬಹುದು, ಅನೇಕ ಪತ್ರಿಕೆಗಳನ್ನ ನಡೆಸಿದ್ರು. ತರಂಗಕ್ಕೆ ಪಾಪು ಪ್ರಪಂಚ ಅನ್ನೋ ಅಂಕಣವನ್ನ ಬಹಳ ವರ್ಷಗಳ ಕಾಲ ಬರೆದ್ರು, ಸಾಕಷ್ಟು ಮಂದಿಗೆ ನೆನಪಿರಬಹುದು. ಇನ್ನು ನಾನು ಈ ಎರಡು ವರ್ಗಗಳಾಗಿ ಹೇಳ್ತಾ ಇಲ್ಲ, ಹೇಳ್ತಾ ಹೋಗುವಾಗ ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ಅಂದ್ರೆ ಪತ್ರಕರ್ತರಾಗಿ ಅಂಕಣಗಳನ್ನು ಬರೆದವರು, ಸಾಹಿತಿಗಳಾಗಿ ಅಂಕಣಗಳನ್ನು ಬರೆದವರು ಅಂತ ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ. ಟಿ ಎಸ್ ಆರ್ ಅಂತಲೇ ಪ್ರಸಿದ್ಧರಾದ ಇವರು ವೃತ್ತಿಪರ ಪತ್ರಕರ್ತರಾಗಿದ್ದವರು. ಪ್ರಜಾವಾಣಿಯನ್ನು ಒಂದು ರಾಜ್ಯ ಮಟ್ಟದ ಜನಮನ್ನಣೆಯ ಪತ್ರಿಕೆಯನ್ನಾಗಿ, ಗಟ್ಟಿ ಪತ್ರಿಕೆಯನ್ನಾಗಿ ಬೆಳೆಸಿ ನಿಲ್ಲಿಸಿದವರು ಟಿ ಎಸ್ ರಾಮಚಂದ್ರರಾಯರು. 1949 ಅವರು ಪ್ರಜಾವಾಣಿ ಸೇರಿದಲ್ಲಿಂದ ಅಂತರಂಗ ಬಹಿರಂಗ ಅನ್ನೋ ಒಂದು ಅಂಕಣವನ್ನು ಬರೀತಾ ಇದ್ರು. ಮುಂದೆ ಅದು ರಾಮಬಾಣ ಅನ್ನೋ ಹೆಸರು ಪಡ್ಕೊಳಿತು. ಆಮೇಲೆ ಅದುವೇ ಚೂಬಾಣ ಆಯಿತು. ಟಿ ಎಸ್ ಆರ್ ಅಂದ್ರೆ ಚೂಬಾಣ ಅನ್ನೋ ಅಷ್ಟರ ಮಟ್ಟಿಗೆ ಪ್ರಸಿದ್ಧವಾದ ಅಂಕಣ. ರಾಜಕೀಯ ವಿಡಂಬನೆ ಅಂಕಣ, ಪ್ರತಿದಿನ ಒಂದು ಅಂಕಣವನ್ನು ಬರೆಯೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಏನೂ ಅಲ್ಲ. ಚೂಬಾಣ, ಟಿ ಎಸ್ ಆರ್ ಅಂದ್ರೆ ಚೂಬಾಣ, ಚೂಬಾಣ ಅಂದ್ರೆ ಟಿ ಎಸ್ ಆರ್ ಅನ್ನೋ ಅಷ್ಟರ ಮಟ್ಟಿಗೆ ಅವರ ಹೆಸರು, ಆ ಅಂಕಣ ಮತ್ತು ಅವರ ಹೆಸರು ಒಂದಕ್ಕೊಂದು ಸಮ್ಮಿಳಿತ ಆಗಿತ್ತು. ದಿನನಿತ್ಯದ ರಾಜಕೀಯ ವಿಡಂಬನೆಗಳನ್ನು ನೋಡೋದಕ್ಕೆ ಸ್ವತಃ ರಾಜಕಾರಣಿಗಳೇ ಕಾದು ಕುಳಿತು ಅವರ ಅಂಕಣಗಳನ್ನ ಗಮನಿಸೋದಕ್ಕೆ ಆ ಅಂಕಣ ವಿಶಿಷ್ಟವಾಗಿತ್ತು. ಟಿ ಎಸ್ ಆರ್. ಆಮೇಲೆ YNK ಅವರು ನಮ್ಮ ನೆನಪಿಗೆ ಬರುವಂತ ಇನ್ನೊಬ್ಬ ಪತ್ರಕರ್ತರು. ಪ್ರಜಾವಾಣಿಯಿಂದ ಕೆಲಸ ಆರಂಭಿಸಿ ಆಮೇಲೆ ಕನ್ನಡ ಪ್ರಭದಲ್ಲಿ ತಮ್ಮ ವೃತ್ತಿ ಜೀವನ ಪೂರ್ತಿಯಾಗಿ ಕಳೆದವರು YN ಕೃಷ್ಣಮೂರ್ತಿ ಅವರು. ಕನ್ನಡ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ಆಯಾಮವನ್ನು, ಹೊಸತನವನ್ನು ತಂದುಕೊಟ್ಟವರು. ಅಲ್ಲಿವರೆಗೆ ಇದ್ದ ಒಂದು ಪತ್ರಿಕೋದ್ಯಮ, YNK ಅವರ ನಂತರ ಇರುವ ಕನ್ನಡ ಪತ್ರಿಕೋದ್ಯಮ ನಮಗೆ ಎರಡು ಭಿನ್ನ ಮಜಲುಗಳನ್ನಾಗಿ ನಾವು ಕಾಣ್ತೀವಿ ಇತಿಹಾಸದಲ್ಲಿ. ವಂಡರ್ ಕಣ್ಣು ಅನ್ನೋ ಅಂಕಣ, YNK ಅಂದ್ರೆ ವಂಡರ್ ಕಣ್ಣು ಅನ್ನುವಷ್ಟರ ಮಟ್ಟಿಗೆ ಪದಗಳಿಂದ ಹೊಸ ಸ್ವಾರಸ್ಯವನ್ನು, ಹೊಸ ಅರ್ಥಗಳನ್ನು ಹೇಗೆ ಮೂಡಿಸಬಹುದು, ಹೇಗೆ ಬೆಳೆಸಬಹುದು ಅನ್ನೋದಕ್ಕೆ ಬಹಳ ಉತ್ಕೃಷ್ಟ ಉದಾಹರಣೆಗಳನ್ನ, ನಿದರ್ಶನಗಳನ್ನು ಕೊಟ್ಟವರು YNK ಅವರು. ಅವರು ಆಕ್ಚುಲಿ ಉದಯವಾಣಿಯಲ್ಲಿ ಆ ಅಂಕಣವನ್ನ ಆರಂಭಿಸಿದ್ದವರು. ಪ್ರಜಾವಾಣಿ ಮತ್ತು ಕನ್ನಡ ಪ್ರಭ ಸೇರೋದರ ನಡುವಿನ ಅಂತರದಲ್ಲಿ ಉದಯವಾಣಿಯಲ್ಲಿ ಆರಂಭಿಸಿದ್ರು. ಆಮೇಲೆ ಕನ್ನಡ ಪ್ರಭದಲ್ಲಿ ಅವರ ವಂಡರ್ ಕಣ್ಣು ಮುಂದುವರಿಯಿತು. ಇನ್ನೊಬ್ಬರು ಪತ್ರಕರ್ತರು ಬಿ ವಿ ವೈಕುಂಠರಾಜು ಅವರು. ತಾಯಿನಾಡು ಪ್ರಜಾವಾಣಿಗಳಲ್ಲಿ ಉದ್ಯೋಗ ಮಾಡಿದ್ರು. ಆಮೇಲೆ ತಮ್ಮದೇ ಸ್ವತಂತ್ರ ಪತ್ರಿಕೆಗಳನ್ನ ನಡೆಸಿದ್ರು. ವಾರಪತ್ರಿಕೆ ಆಗಿರ್ಬೋದು, ರಾಜು ಪತ್ರಿಕೆ ಆಗಿರ್ಬೋದು, ಗೋಧೂಳಿ ಆಗಿರ್ಬೋದು, ಅವರ ಸಂಪಾದಕೀಯಗಳು ಬಹಳ ಪ್ರಸಿದ್ಧವಾಗಿತ್ತು. ಆ ದಶಕದಲ್ಲಿ 80-90 ದಶಕದಲ್ಲಿ ಅವುಗಳನ್ನು ಓದ್ದವರಿಗೆ ಖಂಡಿತವಾಗಿಯೂ ನೆನಪಿರುತ್ತೆ. ಸಂಪಾದಕರ ಡೈರಿ ಅಂತಲೇ ಬಹಳ ದೊಡ್ಡ ವಾಲ್ಯೂಮ್ಗಳು ಬಂದಿವೆ ಸಂಪಾದಕರ ಡೈರಿ. ಅವರ ವಿಷಯ ವೈವಿಧ್ಯ ರಾಜಕೀಯದಿಂದ ಶುರು ಮಾಡಿ ಸಾಂಸ್ಕೃತಿಕ ಕ್ಷೇತ್ರದವರೆಗೆ ಅವರು ಬರೀತಾ ಇದ್ದ ವಿಷಯ ವೈವಿಧ್ಯ ನಮಗೆ ಸಂಪಾದಕರ ಡೈರಿ ಸಂಪುಟಗಳನ್ನು ನೋಡಿದಾಗ ಗೊತ್ತಾಗುತ್ತೆ.
ಆಮೇಲೆ ಅವರು ವಿಜಯ ಕರ್ನಾಟಕದಲ್ಲಿ ಕೂಡ ಸಾಂಸ್ಕೃತಿಕ ಲೋಕ ಅನ್ನುವಂಥ ಒಂದು ಅಂಕಣವನ್ನ ನಿರ್ವಹಿಸ್ತಾ ಇದ್ರು. ನೋಡ್ತಾ ಹೋದ್ರೆ ನಮಗೆ ಈ ತರದ ಸಾಲು 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 ಅಂಕಣಕಾರರ ಹೆಸರುಗಳು ಸಿಗ್ತಾ ಹೋಗ್ತವೆ. ಇನ್ನಷ್ಟು ಬೇಕಾದ್ರೆ ಸಂಕ್ಷಿಪ್ತವಾಗಿ ಗಮನಿಸಬಹುದು. ಲಂಕೇಶ್ ಅವರು ಪತ್ರಿಕಾ ಕ್ಷೇತ್ರದಲ್ಲಿ ಅಥವಾ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮರಿಬಾರದಂತ ಹೆಸರು. ಟೀಕೆ ಟಿಪ್ಪಣಿ ಮೂಲಕ ಅಂಕಣದ ಮೂಲಕ ಆಮೇಲೆ ಇನ್ನಿತರ ಅಂಕಣಗಳು ಅವರ ಪತ್ರಿಕೆಯಲ್ಲಿ ಬರ್ತಾ ಇದ್ದು ಸ್ವತಃ ಅವರೇ ನಿರ್ವಹಿಸ್ತಾ ಇದ್ದ ಅಂಕಣಗಳು. ಆಮೇಲೆ ಶತಾಯಿಷಿ ಜಿ ವೆಂಕಟಸುಬ್ಬಯ್ಯನವರು ಬಹಳ ಸಮಯ ಬರಿತಾ ಇದ್ದ ಈಗೋ ಕನ್ನಡ ಆಗಿರ್ಬೋದು, ಪ್ರಜಾವಾಣಿಯಲ್ಲಿ ಅವೇ ಸಂಪುಟಗಳಾಗಿ ಬಂದು ಒಂದು ಡಿಕ್ಷನರಿಯನ್ನು ರೂಪಿಸಬಹುದಾ ಒಂದು ಅಂಕಣ ಅನ್ನೋ ಒಂದು ಕೌತುಕವನ್ನು ಮೂಡಿಸುವಷ್ಟರ ಮಟ್ಟಿಗೆ ಬೆಳೆದು ನಿಂತ ಒಂದು ಅಂಕಣ ಈಗೋ ಕನ್ನಡ. ಆಮೇಲೆ ಎಲ್ ಎಸ್ ಶೇಷಗಿರಿರಾಯರ ಅಂಕಣ ಆಗಿರಬಹುದು, ಗುಲ್ವಾಡಿಯವರು ಸಂತೋಷ್ ಕುಮಾರ್ ಗುಲ್ವಾಡಿಯವರ ಅಂತರಂಗ ಬಹಿರಂಗ ಬಹುತೇಕ ತರಂಗ ಓದುತ್ತಿದ್ದ ಅಥವಾ ಓದದೇ ಇರುತ್ತಿದ್ದವರಿಗೂ ನೆನಪಿರುವಂತಹ ಒಂದು ಅಂಕಣ ಅಂತರಂಗ ಬಹಿರಂಗ. ಅವು ಕೂಡ ಮೂರ್ನಾಲ್ಕು ಸಂಪುಟಗಳಾಗಿ ಬಂದಿವೆ. ಸಿ ವಿ ರಾಜಗೋಪಾಲ್ ಆಗಿರ್ಬೋದು, ಸೋಮಶೇಖರ ಇಮ್ರಾಪುರ ಆಗಿರ್ಬೋದು, ಪೂಶಿ ಹರಿದಾಸ್ ಭಟ್ ಲೋಕಾಭಿರಾಮ ಅನ್ನೋ ಅಂಕಣವನ್ನು ಬರೀತಾ ಇದ್ರು, ಎಂ ವಿ ಕಾಮತ್ರ ಅಂಕಣಗಳು, ಕುರ್ತಕೋಟಿಯವರ ಅಂಕಣಗಳು, ಸಮ್ಮುಖ ಅಂತ ಪ್ರಜಾವಾಣಿಯಲ್ಲಿ ಬರೀತಾ ಇದ್ದು, ಆಮೇಲೆ ಅದು ಉರಿಯನಾಲಗೆ ಅನ್ನೋ ಹೆಸರಲ್ಲಿ ಪುಸ್ತಕವಾಗಿ ಬಂತು. ಹೀಗೆ ಒಬ್ಬರ ನಂತರ ಒಬ್ಬರು ನಮಗೆ ವಿಶಿಷ್ಟವಾದ ಅಂಕಣಕಾರರು ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಿಗ್ತಾರೆ. ನಾನು ಒಂದು ಹಂತದವರೆಗೆ ಮಾತ್ರ ಈ ತರ ಅಂಕಣಕಾರರನ್ನ ಸುಮ್ಮನೆ ಪಟ್ಟಿ ಮಾಡಿದೆ. ವರ್ತಮಾನದ ಅಂಕಣಕಾರರು ನಾವು ಇವಾಗ ಪತ್ರಿಕೆಗಳನ್ನು ದಿನಪತ್ರಿಕೆಗಳನ್ನಾಗಿರ್ಬಹುದು, ವಾರ ಪತ್ರಿಕೆಗಳನ್ನಾಗಿರ್ಬಹುದು ಅಥವಾ ಮಾಸ ಪತ್ರಿಕೆಗಳನ್ನಾಗಿರ್ಬೋದು ನೋಡ್ತಾ ಹೋದ್ರೆ ನಮಗೆ ಒಂದು ದಿನ ಸಾಲದು ಪಟ್ಟಿ ಮಾಡೋದಿಕ್ಕೆ. ಅಷ್ಟರ ಮಟ್ಟಿಗೆ ಅಂಕಣಕಾರರ ಸಂಖ್ಯೆ ಅಥವಾ ಅಂಕಣಗಳ ವಿಷಯ ವೈವಿಧ್ಯತೆ ನಮ್ಗೆ ಇವತ್ತು ಸಿಗ್ತಾ ಇದೆ. ಎಲ್ಲ ವಿಷಯಗಳು ಕೂಡ, ಅದು ರಾಜಕೀಯದಿಂದ ತೊಡಗಿ ಸಾಹಿತ್ಯದವರೆಗೆ, ವಿಜ್ಞಾನದಿಂದ ತೊಡಗಿ ಕೃಷಿವರೆಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಅಂಕಣಗಳನ್ನು ನಿರ್ವಹಿಸುವಂತಹ ಪುಟ ಪುಟಗಳಲ್ಲಿಯೂ ಅಂಕಣಗಳು. ಮೊದಲೆಲ್ಲ ಸಾಹಿತ್ಯ ಸಾಪ್ತಾಹಿಕಕ್ಕಾಗಿ ನಾವು ಕಾಯ್ಬೇಕಾಗಿತ್ತು ಅಂಕಣಗಳನ್ನು ನೋಡ್ಬೇಕು ಅಂತ ಹೇಳ್ತಾರೆ ದಿನಪತ್ರಿಕೆಗಳಲ್ಲಿ. ಈಗ ಪ್ರತಿದಿನವೂ ಕೂಡ ಸಂಪಾದಕೀಯ ಪುಟದಲ್ಲಿ ಎರಡಥವಾ ಮೂರು ಅಥವಾ ಈಗ ನಾಲ್ಕು ಐದು ಎದುರುಗಡೆ ಸಂಪಾದಕೀಯ ಪುಟದ ಎದುರುಗಡೆಯಲ್ಲೂ ಕೂಡ ಅಂಕಣಗಳನ್ನ ಕಾಣ್ತೇವೆ. ಅವೆಲ್ಲವನ್ನೂ ಕೂಡ ನಾನು ಪಟ್ಟಿ ಮಾಡ್ತಾ ಹೋಗೋದಿಲ್ಲ, ಯಾಕಂದ್ರೆ ನಾವು ವರ್ತಮಾನದಲ್ಲಿ ಇದ್ದೀವಿ ಮತ್ತು ಪ್ರತಿನಿತ್ಯ ಪತ್ರಿಕೆಗಳನ್ನ ಗಮನಿಸ್ತೀವಿ. ಹಾಗಾಗಿ ಮತ್ತೆ ಅವುಗಳನ್ನ ಪ್ರಸ್ತಾಪಿಸುವ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಆದರೆ ಇತಿಹಾಸದಲ್ಲಿ ನಾವು ನೋಡಿರೋ ಈ ಅಂಕಣಕಾರರಾಗಿರ್ಬಹುದು 20-30 ದಶಕದಿಂದ ತೊಡಗಿ ಇಲ್ಲಿವರೆಗೆ ಮತ್ತು ಈಗ ಬರ್ತಾ ಇರುವಂತಹ ಅಂಕಣಗಳಾಗಿರ್ಬಹುದು ದಿನಪತ್ರಿಕೆ ಮತ್ತು ಬೇರೆ ನಿಯತಕಾಲಿಕಗಳಲ್ಲಿ, ಅವುಗಳೆಲ್ಲ ವಿಷಯಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಅವುಗಳನ್ನ ಕೆಲವು ವರ್ಗಗಳನ್ನಾಗಿ ವಿಂಗಡಿಸಿ ನೋಡೋದಕ್ಕೆ ನಮಗೆ ಸಾಧ್ಯ ಆಗತ್ತೆ. ಈ ಎಲ್ಲ ವಿಷಯಗಳನ್ನ ಒಟ್ಟು ಹಾಕಿದಾಗ ಏಕೆ ಸುಬ್ಬಣ್ಣರೈಗಳು ಒಂದು ಕಡೆ ಇವುಗಳನ್ನ ಪಟ್ಟಿ ಮಾಡಿದ್ದಾರೆ, 15 ಅಂಕಣಗಳ ವಿಷಯಗಳನ್ನ ಪಟ್ಟಿ ಮಾಡಿದ್ದಾರೆ. ವರದಿ ಕೇಂದ್ರಿತ ಬರಹಗಳು, ವರದಿ ಕೇಂದ್ರಿತ ಬರಹಗಳು ಅಂತ ಒಂದು ವರ್ಗ. ಎರಡನೇದ್ದು ಪ್ರಾದೇಶಿಕ ಸಂಗತಿಗಳನ್ನು ಕುರಿತಾದ ಬರಹಗಳು. ಆಮೇಲೆ ಜಾಗತಿಕ ವಿದ್ಯಮಾನಗಳಿಗೆ ವ್ಯಕ್ತಪಡಿಸಿದ ಪ್ರತಿಕ್ರಿಯೆಗಳು, ರಾಜಕೀಯ ವಿಶ್ಲೇಷಣೆ ಮತ್ತು ವಿಮರ್ಶೆ, ಸಾಹಿತ್ಯ ಸಂಸ್ಕೃತಿ ಚಿಂತನೆಗಳು, ಚಿಂತನಾಪರ ಬರಹಗಳು, ವ್ಯಕ್ತಿ ಚಿತ್ರಗಳು, ವಿನೋದ ವಿಡಂಬನೆಯ ಅಂಕಣಗಳು, ಲಲಿತ ಪ್ರಬಂಧ ಹರಟೆ ಮಾದರಿಯ ಅಂಕಣಗಳು, ಆಮೇಲೆ ಕಥೆಯ ಅನುಭವ ನೀಡುವ ಬರಹಗಳು. ಇದು ಯಾರೋ ಒಬ್ಬ ವ್ಯಕ್ತಿಯ ಸಾಧನಾ ಕ್ರಮವನ್ನು ಅಥವಾ ಒಂದು ಸಕ್ಸೆಸ್ ಸ್ಟೋರಿ, ಯಶೋಗಾಥೆ ಅಂತ ಏನು ಹೇಳ್ತೀವಿ ಅದನ್ನು ಹೇಳುವಂತಹ, ಅಥವಾ ಒಬ್ಬ ವ್ಯಕ್ತಿಗೆ ಪ್ರೇರಣಾದಾಯಿ ಆಗುವಂತಹ, ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವಂತಹ ಆ ಥರದ ಅಂಕಣಗಳು, ಒಂದು ಕಥೆಯ ಅನುಭವ ಕೊಡುವಂತ ಅಂಕಣ, ಅಥವಾ ಆತ್ಮಕಥನಾತ್ಮಕವಾದ ಅಂಕಣಗಳು, ಒಬ್ಬ ವ್ಯಕ್ತಿ ತನ್ನ ಆತ್ಮ ಚರಿತ್ರೆಯನ್ನೇ ಹೇಳ್ತಾ ಹೋಗೋದು, ಮನೋವೈಜ್ಞಾನಿಕ ವಿಷಯಕ್ಕೆ ಸಂಬಂಧಪಟ್ಟ ಅಂಕಣಗಳು, ಪರಿಸರ ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅಂಕಣಗಳು, ಇನ್ನು ಸಮಾಜ ಸಂಸ್ಕೃತಿ ಜಾನಪದ ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಅಂಕಣಗಳು, ಪ್ರವಾಸ ಕಥನಗಳು, ವ್ಯಕ್ತಿ ತನ್ನ ಪ್ರವಾಸದ ಕಥೆಯನ್ನೇ ಅಂಕಣದ ರೂಪದಲ್ಲಿ ಹೇಳ್ತಾ ಹೋಗೋದು. ಹೀಗೆ 10 ವಿಷಯಗಳು, ಒಟ್ಟು 15 ಇನ್ನೂ ಕೂಡ ಬೇಕಾದಷ್ಟು ನಾವು ವಿಂಗಡಣೆಗಳನ್ನ ಮಾಡಬಹುದು. ಯಾವ್ಯಾವ ವಿಷಯವಾಗಿ ಅಂಕಣಗಳು ಬಂದು
ಅಥವಾ ಇವಾಗ ಬರ್ತಾ ಇವೆ ಅನ್ನೋದು. ಇದು ಐತಿಹಾಸಿಕವಾಗಿ ನಾವು ಕೆಲವು ವಿಷಯಗಳನ್ನು ನೋಡಿದ್ದಾಯಿತು. ಅಂಕಣಗಳು ಹೇಗೆ ಆರಂಭವಾದವು, ಯಾವ ವಿಷಯಗಳನ್ನೆಲ್ಲ ಒಳಗೊಂಡು ಅಂಕಣಗಳು ಪ್ರಕಟ ಆದು ಮತ್ತು ಆಗ್ತಾ ಇವೆ ಅಂತ. ಇನ್ನು ಒಬ್ಬ ಅಂಕಣಕಾರನ ಜವಾಬ್ದಾರಿ ಏನು? ಹಾಗಾದ್ರೆ ವಿಷಯ ವೈವಿಧ್ಯ ಆಯಿತು, ಅಂಕಣಕಾರ ತಲುಪುವಂತಹ ವಿಸ್ತಾರವಾದ ಜನಸಮೂಹ ಆಯಿತು, ಹಾಗಾದ್ರೆ ಅಂಕಣಕಾರ ತಾನು ಏನು ಮಾಡಬೇಕು, ತನ್ನ ಕರ್ತವ್ಯ ಏನು ಅನ್ನೋದನ್ನ ಗಮನಿಸಬಹುದಾದ್ರೆ, ಎಲ್ಲ ಶೇಷಗಿರಿ ರಾಯರ ನಾನು ಕೆಲವು ಹಿರಿಯರ ಮಾತುಗಳನ್ನ ಉದ್ಧರಿಸುವುದಕ್ಕೆ ಇಷ್ಟಪಡ್ತೀನಿ. ಆ ಮೂಲಕ ನನ್ನ ಒಂದು ಅಭಿಪ್ರಾಯವನ್ನ ಅಭಿವ್ಯಕ್ತಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಶೇಷಗಿರಿ ರಾಯರು ಒಂದು ಕಡೆ ಅವರ ಸಾಹಿತ್ಯ ಚರಿತ್ರೆಯಲ್ಲಿ ಬರೀತಾರೆ, ಮಾಹಿತಿ ಚಿಂತನೆ ಎರಡು ಹಳಿಗಳ ಮೇಲೆ, ಈ ಎರಡು ಹಳಿಗಳ ಮೇಲೆ ಓದುಗರಿಗೆ ಪ್ರಿಯವಾಗುವಂತೆ ಅಂಕಣಕಾರನ ವೈಶಿಷ್ಟ್ಯ ಬೆಳಗುವಂತೆ ಈ ರೈಲು ಸಾಗಬೇಕು ಅಂತ. ಇದೊಂದು ರೈಲು ಬಂಡಿ ಅಂತ ಅಂದ್ಕೊಳ್ಳೋದಾದ್ರೆ, ಯಾಕೆಂದ್ರೆ ಪ್ರತಿದಿನ ಅಥವಾ ಪ್ರತಿ ವಾರ ಅಂಕಣಕಾರ ಯಾವುದಕ್ಕೆ ಬದ್ಧನಾಗ್ತಾನೋ ಅದನ್ನ ನಿರಂತರವಾಗಿ ನಡೆಸ್ಕೊಂಡು ಹೋಗ್ಬೇಕು. ಅದೊಂದು ರೈಲು ಹಳಿಯ ಮೇಲೆ ಸಾಗುವಂತ ಪ್ರಯಾಣ ಅಂತ ಅಂದ್ಕೊಳ್ಳೋದಾದ್ರೆ, ಈ ಹಳಿಗಳ ಮೇಲೆ ಓದುಗರಿಗೆ ಪ್ರಿಯವಾಗುವಂತೆ ಅಂಕಣಕಾರನ ವೈಶಿಷ್ಟ್ಯ ಬೆಳಗುವಂತೆ ಎರಡು ಆಗ್ಬೇಕು. ಅಂಕಣಕಾರನ ಪ್ರತಿಭೆಯೂ ಈಚೆ ಬರಬೇಕು, ಅದರಿಂದ ಓದುಗರಿಗೆ ಸಂತೋಷ ಕೂಡ ಆಗ್ಬೇಕು. ಈ ಎರಡು ಕೆಲಸ ಆಗುವಂತ ಒಂದು ರೈಲು ಸಾಗಬೇಕಾಗತ್ತೆ. ಅಲ್ಲಿ ಆವರಣದಲ್ಲಿ ಬರೀತಾರೆ, ರೈಲು ಬಿಡುತ್ತಾರೆ ಎನ್ನುವಂತ ಆಗದೆ. ಅನೇಕ ಸಲ ಇದಾಗುವುದು ಸಾಧ್ಯತೆ ಇದೆ. ನಿರಂತರವಾಗಿ ಒಂದಷ್ಟು ಸಮಯಲ್ಲೇ ಅಂಕಣವನ್ನು ಬರೆದಾಗ ಅಂಕಣಕಾರ ಖಾಲಿಯಾಗಿಬಿಟ್ರೆ ಓದುಗರಿಗೆ ಅರ್ಥವಾಗ್ತದೆ, ಇದು ರೈಲು ಸಾಗೋದಲ್ಲ, ರೈಲು ಬಿಡೋದು ಅಂತ ಹೇಳೋದಕ್ಕೆ ಆರಂಭ ಆಗಬಹುದು. ಅಂತಹ ಅಪಾಯ ಆಗಬಾರದು ಅನ್ನೋದನ್ನ ಸೂಚಿಸ್ತಾರೆ. ಇದರಿಂದ ಭಿನ್ನ ಅಭಿಪ್ರಾಯಗಳು ತಿಳುವಳಿಕೆಯ ಆಧಾರದ ಮೇಲೆ ಗಂಭೀರವಾಗಿ ಮೂಡಿ ಬರುತ್ತವೆ. ಗದ್ಯ ಶೈಲಿಗೆ ವೈವಿಧ್ಯ ಮೂಡಿದೆ ಅಂಕಣ ಸಾಹಿತ್ಯದಿಂದ ಅನ್ನೋದನ್ನ ಒಂದು ಕಡೆ ಬರೆದಿದ್ದಾರೆ. ಹಾಗೆ ಖುಷಿ ಹರಿದಾಸ್ ಭಟ್ರು ಸ್ವತಃ ಲೋಕಾಭಿರಾಮ ಅನ್ನೋ ಅಂಕಣದ ಮೂಲಕ ಪ್ರಸಿದ್ಧರಾದವರು. ಹಮಾನಾಯಕರ ಅಭಿನಂದನಾ ಗ್ರಂಥ ಮಾನ ದಲ್ಲೇ ಅವರು ಬರೀತಾರೆ, ಹೇಗಿರ್ಬೇಕು ಒಂದು ಅಂಕಣ ಅಥವಾ ಅಂಕಣದ ಕೆಲಸ ಏನು, ಜವಾಬ್ದಾರಿ ಏನು ಅನ್ನೋದನ್ನ ಹೇಳ್ತಾರೆ. ತುಂಬಿದ ಜಲಾಶಯದಿಂದ ಕಿರುಗಾಲುವೆಯಲ್ಲಿ ಹರಿಯುವ ನೀರು ಗಿಡಕ್ಕೆ ಭೂಸಾರಗಳನ್ನು ಹೀರಲು ಸೇಚನೆ ಒದಗಿಸುವಂತೆ, ಓದುಗರ ಪ್ರಜ್ಞಾ ವಿಸ್ತರಣೆಗೆ ತಕ್ಕಷ್ಟು ಪ್ರಮಾಣದ ವೈಚಾರಿಕ ಪುಷ್ಟಿಯನ್ನು ಊಡುವ ಕೆಲಸವನ್ನು ಒಬ್ಬ ಅಂಕಣಕಾರ ವಾರವಾರವೂ ಮಾಡಬೇಕಾಗುತ್ತದೆ. ತಿಳಿವಿನ ಹೊರತೆ ಬತ್ತದಂತೆ ನೋಡಿಕೊಳ್ಳುವಾಗಲೇ ಜಲಾಶಯದ ಪ್ರಯೋಜನ ಫಸಲಿನ ಮೂಲಕ ಜನಗಣಮನದಲ್ಲಿ ವ್ಯಾಪಿಸಬೇಕೆಂಬ ಆಶಯ ಈಡೇರಬೇಕು. ಇನಿಸಿನಿಸಾಗಿ ಸ್ವಲ್ಪ ಸ್ವಲ್ಪವೇ ಕಂತುಗಳಲ್ಲಿ ಸಂಸ್ಕೃತಿ ರಸವನ್ನು ವಾಚಕರಲ್ಲಿ ಪ್ರತಿಷ್ಠಾಪಿಸುವುದೇ ಅಂಕಣಕಾರನ ಪರಮೋದ್ದೇಶವಾಗುತ್ತದೆ. ಅಂಕಣಕಾರನ ಉದ್ದೇಶ ಇನಿಸಿನಿಸಾಗಿ ಸಂಸ್ಕೃತಿಯ ರಸವನ್ನು ಉಳಿಸುವಂತಹ ಕೆಲಸ ಅಂತ ಇಷ್ಟು ಸೊಗಸಾಗಿದೆ. ಹಾಗೆ ಎಚ್ ಎಸ್ ರಾಘವೇಂದ್ರ ರಾಯರು ಇನ್ನೊಂದು ಕಡೆ ಪ್ರಸ್ತಾಪಿಸಿದ್ದನ್ನ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏಕಕಾಲದಲ್ಲಿ ಸಮಕಾಲೀನವೂ ಸಾರ್ವಕಾಲಿಕವೂ ಆಗಬೇಕಾದ ಹೊಣೆ ಅಂಕಣಕಾರನಿಗೆ ಇರುತ್ತದೆ. ಸಮಕಾಲೀನವೂ ಆಗ್ಬೇಕು, ಸಾರ್ವಕಾಲಿಕವೂ ಆಗ್ಬೇಕು, ಇದು ಬಹಳ ಮುಖ್ಯವಾದದ್ದು. ಮುಖ್ಯವಾಗಿ ಬರೀತಾ ಇರೋದು ಅಂಕಣ ಪ್ರಕಟವಾಗೋದು ಒಂದು ಪತ್ರಿಕೆಯಲ್ಲಿ ಅಂತ ಹೇಳಿದ್ಮೇಲೆ ಆ ಪತ್ರಿಕೆಯ ವ್ಯಾಪ್ತಿಯೂ ಹೌದು, ಅದು ಅವಕಾಶವೂ ಹೌದು, ಮಿತಿಯೂ ಹೌದು. ಸಮಕಾಲೀನವಾಗೋದು ಪತ್ರಿಕೆ ಅಂದ್ಮೇಲೆ ಅದು ಸಮಕಾಲೀನವಾಗಿರ್ಬೇಕಾಗ್ತದೆ ಮತ್ತು ಎಲ್ಲರನ್ನೂ ತಲುಪುವಂಥದ್ದಾಗ್ಬೇಕಾಗ್ತದೆ. ಪ್ರತಿಯೊಬ್ಬನಿಗೂ ಅಲ್ಲಿ ಓದುಗ, ಕಡಿಮೆ ಓದಿದವನು, ಜಾಸ್ತಿ ಓದಿದವನು, ಪಂಡಿತ ಪಾಮರ ಅನ್ನೋ ವ್ಯತ್ಯಾಸ ಪತ್ರಿಕೆಗಿಲ್ಲ. ಅದು ವರ್ತಮಾನ ಪತ್ರಿಕೆ, ವರ್ತಮಾನ ಪತ್ರಿಕೆ ಅಷ್ಟೇ ಆಗಬಾರದು ಅನ್ನೋ ಕಾರಣಕ್ಕಾಗಿ ಅದರಲ್ಲಿ ಸಾಹಿತ್ಯದ ಆಯಾಮ ಕೂಡ ಸೇರಿಕೊಂಡಿದೆ. ಸಾಹಿತ್ಯದ ಓದುಗರಿಗಾಗಿ ಇರೋ ಪತ್ರಿಕೆ ಬೇರೆ ಇರಬಹುದು, ವಿದ್ವತ್ ಪತ್ರಿಕೆಗಳು ಬೇರೆ ಇರಬಹುದು, ಆದರೆ ಸಾಮಾನ್ಯವಾಗಿ ಅಂಕಣಗಳು ಪ್ರಕಟವಾಗುವ ನಮ್ಮ ಸುತ್ತಮುತ್ತಲಿನ ಪತ್ರಿಕೆಗಳಲ್ಲಿ ಆ ಓದುಗ ಈ ಓದುಗ ಅನ್ನೋ ವ್ಯತ್ಯಾಸ ಏನೂ ಇಲ್ಲ, ಅಥವಾ ಸಾಮಾನ್ಯ ಓದುಗ ಅಥವಾ ಪಂಡಿತ ಓದುಗ ಅನ್ನೋ ವ್ಯತ್ಯಾಸ ಇಲ್ಲ, ಆ ಪತ್ರಿಕೆ ಎಲ್ರಿಗೂ ಕೂಡ ಒಂದೇ. ಹೀಗಾಗಿ ಅಂಕಣಕಾರ ಎರಡೂ ಮುಖವನ್ನು ನೋಡ್ಬೇಕಾಗುತ್ತೆ. ಆತ ಸಕಾಲಿಕವೂ ಆಗಿರ್ಬೇಕಾಗತ್ತೆ, ಸಮಕಾಲೀನವೂ ಆಗಿರ್ಬೇಕಾಗತ್ತೆ, ಸಾರ್ವಕಾಲಿಕವೂ ಆಗಿರ್ಬೇಕಾಗತ್ತೆ. ಅದನ್ನ ಎಚ್ ಎಸ್ ಆರ್ ಇಲ್ಲಿ ಹೇಳ್ತಾರೆ. ಅಭಿರುಚಿಯನ್ನು ನಿರ್ಮಾಣ ಮಾಡುತ್ತಲೇ, ಅದರ ಜೊತೆಗೆ ಅಭಿರುಚಿಯನ್ನು ನಿರ್ಮಾಣ ಮಾಡುತ್ತಲೇ ಈಗಾಗಲೇ ಇರುವ ಅಭಿರುಚಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುವುದು
ಎಲ್ಲ ಅಂಕಣಕಾರರ ದ್ವಂದ್ವ ಅಂತ. ಇತಿಹಾಸದ ಈಗ 80-90 ದಶಕದಲ್ಲಿ ಇದ್ದಂತ ಅಂಕಣ ಸಾಹಿತ್ಯವನ್ನು ಈಗ ಪ್ರಸ್ತುತ 2010, 2015, 2020 ಈ ಕಾಲದ ನಾವು ಅಂಕಣ ಸಾಹಿತ್ಯವನ್ನು ನೋಡಿದಾಗ ಈ ತರದ ಒಂದು ಯೋಚನೆಗೆ ಕಾರಣ ಆಗಬಹುದು. ಅಲ್ಲೊಂದು ಹೊಂದಾಣಿಕೆ ಬೇಕಾಗುತ್ತ. ಕೇವಲ ತಾನು ಹಿಡಿದ ಒಂದು ಟ್ರ್ಯಾಕ್ ನಲ್ಲಿ ಹೋಗೋದಷ್ಟೇ ಅಲ್ಲ, ಆತ ಆ ಕಾಲದ ವರ್ತಮಾನದ ವಿಷಯಗಳಿಗೆ, ಆ ಕಾಲದ ಆಗುಹೋಗುಗಳಿಗೆ ಆತ ಸ್ಪಂದಿಸಿಕೊಂಡು ಹೋಗ್ಬೇಕಾಗತ್ತೆ. ಆಗ ತನ್ನ ನಿಲುವು ಮತ್ತು ವರ್ತಮಾನದ ಅವಶ್ಯಕತೆ ಇದೆರಡನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕೋ ಅಥವಾ ಇವುಗಳ ನಡುವೆ ಓದುಗರ ಅಭಿರುಚಿಯನ್ನು ತಿದ್ದಿ ತೀಡಬೇಕೋ, ಓದುಗರು ಏನು ಬಯಸ್ತಾರೆ ಅದನ್ನು ಕೊಡಬೇಕೋ. ಹಾಗಾದ್ರೆ ಇದನ್ನು ನಿರ್ಧರಿಸೋದು ಹೇಗೆ? ಓದುಗರು ಏನನ್ನು ಅಪೇಕ್ಷಿಸ್ತಾರೆ ಅದನ್ನು ತಾನು ಕೊಡ್ತಿದ್ದೀನಿ ಅಂತಲೋ, ಅಥವಾ ಓದುಗರ ಅಭಿರುಚಿಯನ್ನು ತಿದ್ದುವಂತಹ ಕಂಟೆಂಟ್ ಅನ್ನ ಪೂರಣವನ್ನು ತಾನು ಕೊಡಬೇಕು ಅಂತಲೋ. ಇದು ಅಂಕಣಕಾರನಿಗೆ ಇರಬಹುದಾದಂತಹ ಒಂದು ದ್ವಂದ್ವ. ಇದನ್ನ ಸರಿದೂಗಿಸ್ಕೊಂಡು ಹೋಗೋದೇ ಅವನಿಗಿರುವಂತಹ ದೊಡ್ಡ ಸವಾಲು. ಅದನ್ನ ಇಲ್ಲಿ ಹೇಳ್ತಾರೆ, ಅವನು ಬೀದಿಗೆ ಇಳಿಯಲಾರ, ದಂತ ಗೋಪುರಗಳಲ್ಲಿ ಕುಳಿತಿರಲಾರ. ತೀರಾ ಬೀದಿಗೆ ಇಳಿಯುವಂತಹ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ ತೀರಾ. ಹಾಗಂತ ಅವನ ಆರ್ಮ್ ಚೇರ್ ಫಿಲಾಸಫರ್ ಅಲ್ಲ, ಆರಾಮ ಕುರ್ಚಿಯಲ್ಲಿ ಕೂತ ಸಿದ್ಧಾಂತಿ ಆಗಲಾರ ಅಂಕಣಕಾರ. ಯಾಕೆಂದ್ರೆ ಆತ ಓದುಗರ ನಾಡಿನ ಮಿಡಿತವನ್ನು ಅರ್ಥ ಮಾಡಿಕೊಂಡು ತನ್ನ ಬರವಣಿಗೆಯನ್ನು ಮುಂದುವರಿಸಬೇಕು. ಓದುಗನಿಗೆ ಇಷ್ಟವಾಗದ, ಓದುಗನಲ್ಲಿ ಕುತೂಹಲ ಆಸಕ್ತಿಯನ್ನು ಉಳಿಸಿಕೊಳ್ಳದ ಅಂಕಣವನ್ನು ಬರೆದ್ರೆಷ್ಟು ಬರೆಯದಿತ್ತು. ಈ ನಾಡಿ ಮಿಡಿತವನಿಗೆ ಗೊತ್ತಾದಾಗ ಮಾತ್ರ ಒಂದು ಯಶಸ್ವಿ ಅಂಕಣವನ್ನು ಆತ ನಿರ್ವಹಿಸೋದಕ್ಕೆ ಸಾಧ್ಯ. ಹಾಗೆ ಸಿ ಎನ್ ರಾಮಚಂದ್ರನ್ ಅವರು ಒಂದು ಕಡೆ ಹೇಳೋದನ್ನ ಉಲ್ಲೇಖಿಸ್ತೇನೆ. ಅವರು ಸಾಂದರ್ಭಿಕತೆ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಸಾಂದರ್ಭಿಕತೆಯನ್ನು ಉಳಿಸ್ಕೊಂಡು ಹೋಗೋದು ಅಥವಾ ಸಕಾಲಿಕತೆಯನ್ನು ಉಳಿಸ್ಕೊಂಡು ಹೋಗೋದು ಅಂಕಣಕಾರನಿಗೆ ಎಷ್ಟು ಪ್ರಾಮುಖ್ಯ ಆಗ್ತದೆ ಅಂತ. ಯಾವುದಾದ್ರೂ ಒಂದು ಕಾರಣದಿಂದ ಸುದ್ದಿಯಲ್ಲಿರುವ ವಿಷಯಗಳ ಬಗ್ಗೆ ಆಯಾಯ ಅಂಕಣಕಾರನ ನಿಲುವೇನು, ವ್ಯಾಖ್ಯಾನ ಏನು, ಇದನ್ನ ಸಾಮಾನ್ಯವಾಗಿ ಒಬ್ಬ ಓದುಗ ನಿರೀಕ್ಷೆ ಮಾಡ್ತಾನೆ. ಈಗ ಒಂದು ಕ್ಷೇತ್ರ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಒಬ್ಬ ಅಂಕಣಕಾರ ಬರೀತಾ ಇರೋರು, ಅಥವಾ ಕ್ರೀಡಾ ಕ್ಷೇತ್ರದ ಬಗ್ಗೆ ಬರೀತಾ ಇದ್ದಾನೆ, ಕೃಷಿ ಕ್ಷೇತ್ರದ ಬಗ್ಗೆ ಬರೀತಾ ಇದ್ದಾನೆ, ಇನ್ಯಾವುದೋ ಒಂದು ಸಂಸ್ಕೃತಿ ಕ್ಷೇತ್ರದ ಬಗ್ಗೆ ಒಬ್ಬ ಅಂಕಣಕಾರ ಬರೀತಾ ಇದ್ದಾನೆ, ಆ ಕ್ಷೇತ್ರದಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದ ಬೆಳವಣಿಗೆ, ಒಂದು ಘಟನೆ ನಡೀತದೆ. ಈ ಅಂಕಣಕಾರ ಅದಕ್ಕೆ ಹೇಗೆ ಪ್ರತಿಸ್ಪಂದಿಸ್ತಾನೆ ಅನ್ನೋ ನಿರೀಕ್ಷೆ ಇದ್ದೇ ಇರ್ತದೆ ಓದುಗನಿಗೆ. ಹೀಗಾಗಿ ಅದನ್ನಾತ ಗಮನಿಸಬೇಕಾಗತ್ತೆ. ಅದನ್ನು ಸಾಂದರ್ಭಿಕತೆ ಅಂತ ನಾವು ಗುರುತಿಸ್ಬೋದು. ಆ ಸಂದರ್ಭಕ್ಕೆ ಹೇಗೆ ಅಂಕಣ ಪ್ರತಿಕ್ರಿಯಿಸುತ್ತೆ ಅನ್ನೋದು. ಸಾಂದರ್ಭಿಕ ಆಸಕ್ತಿಯ ಕಾರಣದಿಂದಾಗಿ ಸಹಜವಾಗಿಯೇ ಅಧಿಕ ಸಂಖ್ಯೆಯ ಓದುಗರು ಅಂಕಣಕ್ಕೆ ದೊರಕ್ತಾರೆ. ಹೇಗೆ ಒಂದು ಅಂಕಣಕ್ಕೆ ಓದುಗರು ನಿರ್ಮಾಣ ಆಗ್ತಾರೆ ಅಂತ ಹೇಳಿದ್ರೆ, ಸಾಂದರ್ಭಿಕತೆ ಕಾರಣದಿಂದಲೇ. ಯಾವುದೋ ಒಂದು ಕಾರಣಕ್ಕೆ ಒಂದು ಕಾರಣ ಇರುತ್ತದೆ ಒಂದು ಅಂಕಣವನ್ನು ಓದುಗ ಗಮನಿಸೋದಕ್ಕೆ, ಅಥವಾ ಕಾದು ಕುಳಿತು ಓದೋರು ಅಂತ ನಾವು ಹೇಳ್ತೀವಿ. ಅವ್ರ ಅಂಕಣಕ್ಕಾಗಿ ಕಾದು ಕುಳಿತಿದ್ರು ಅಥವಾ ಕುಳಿತುಕೊಳ್ತಾರೆ ಜನ ಅಂತ. ಆ ಕಾದು ಕುಳಿತುಕೊಳ್ಳೋ ಹಾಗೆ ಮಾಡುವಂತ ವಿಷಯ ಯಾವುದು? ಅದು ಸಾಂದರ್ಭಿಕತೆ ಅಂತ. ಆ ಸಾಂದರ್ಭಿಕತೆಯನ್ನು ಸೃಷ್ಟಿ ಮಾಡುವಂತ ಸವಾಲು ಅಂಕಣಕಾರನದ್ದು. ಆದರೆ ಆ ವಿಷಯ ಹಳತಾದ ಕೂಡಲೇ ಅದನ್ನು ಕುರಿತ ಅಂಕಣ ಬರಹ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಳ್ಳುವ ಅಪಾಯ ಇದೆ. ಇದು ಮಿತಿ, ಅಂಕಣದ ಮಿತಿ. ಅಂದ್ರೆ ಆ ಸಂದರ್ಭಕ್ಕೆ ಪ್ರತಿಕ್ರಿಯೆ ಕೊಟ್ಟಾಗ ಜನ ಬೇಗ ಮರೀತಾರೆ ಅಂತ ನಾವು ಹೇಳ್ತೀವಿ, ಅಥವಾ ಒಂದು ಘಟನೆ ಬೇಗ ಹಳತಾಗುತ್ತೆ. ಸುದ್ದಿಯ ಗುಣವೇ ಅದು. ನಾವು ಅಂಕಣ ಯಾವ ಪತ್ರಿಕೆಯಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಪ್ರಕಟ ಆಗುತ್ತೋ ಆ ಪತ್ರಿಕಾ ಕ್ಷೇತ್ರದ ಬಹಳ ದೊಡ್ಡ ಮಿತಿಯೇ ಬಹಳ ಬೇಗ ಹಳತಾಗೋದು. ಅದು ನಾವು ಎಲೆಕ್ಟ್ರಾನಿಕ್ ಡಿಜಿಟಲ್ ಮಾಧ್ಯಮಗಳ ಯುಗದಲ್ಲಿದ್ದೇವೆ. ಇಲ್ಲಿ ಪ್ರತಿ ಕ್ಷಣವೂ ಬೇಗನೆ ಹಳತಾಗುತ್ತೆ. ನಾವೆಲ್ಟಿ ಇಸ್ ಶಾರ್ಟ್ ಲೀವ್ಡ್ ಅಂತ ಹೇಳ್ತೀವಿ, ಹೊಸತನಕ್ಕೆ ಅಲ್ಪಾಯುಷ್ಯ ಅಂತ. ದಿನಪತ್ರಿಕೆಗಳಿದ್ದ ಕಾಲಕ್ಕೆ ಸುದ್ದಿಗಳಿಗೆ ಒಂದು ದಿನದ, ವರ್ತಮಾನಕ್ಕೆ ಒಂದು ದಿನದ ಆಯುಷ್ಯವಾದರೂ ಇತ್ತು. ಅವುಗಳ ಹಿಂದೆ ದಿನಪತ್ರಿಕೆಗಳು ಬರೋದಕ್ಕಿಂತ ಮುಂಚೆ ನಿಯತಕಾಲಿಕಗಳು ಹೆಚ್ಚಿತ್ತು. ಪೀರಿಯಾಡಿಕಲ್ಸ್ ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆಯೋ, ತಿಂಗಳಿಗೊಮ್ಮೆಯೋ, ಅಥವಾ ಅನಿಯತಕಾಲಿಕಗಳಿತ್ತು. ಇನ್ನೊಂದು ಪತ್ರಿಕೆ ಬರೋವರೆಗೆ ಅಲ್ಲಿದ್ದ ಲೇಖನಗಳಿಗೆ, ಅಲ್ಲಿದ್ದ ಅಂಕಣಗಳಿಗೆ ಮೌಲ್ಯ ಇರುತ್ತಿತ್ತು, ಅಥವಾ ಸುದ್ದಿಯಾಗಿ ಉಳಿಯುತ್ತಿತ್ತು. ದಿನಪತ್ರಿಕೆ ಬಂದಾಗ ಆ ಆಯಸ್ಸು ಕಡಿಮೆ ಆಯಿತು, ಒಂದು ದಿನ ಆಯಿತು. ಯಾವಾಗ ಟಿವಿ ಮಾಧ್ಯಮ ಬಂತೋ ಅಥವಾ ನಾವು ಇವತ್ತು ನೋಡ್ತಾ ಇರುವಂತಹ ಸಾಮಾಜಿಕ ಮಾಧ್ಯಮಗಳು, ಕ್ಷಣ ಕ್ಷಣಕ್ಕೂ ಕೂಡ ಸುದ್ದಿ ಹಳತಾಗ್ತಾ ಹೋಗ್ತವೆ. ಹೀಗಾಗಿ
ಹೊಸತನವನ್ನು ಸ್ವಾರಸ್ಯವನ್ನು ಕಾಪಾಡಿಕೊಳ್ಳುವಂತಹ ಅನಿವಾರ್ಯ ಎಲ್ಲ ಮಾಧ್ಯಮಗಳಿಗೆ ಇದ್ದೇ ಇರುವಾಗ ಅದೇ ಜಾಡಿನಲ್ಲಿ ಅಂಕಣ ಸಾಹಿತ್ಯ ಕೂಡ ಸಾಗುತ್ತೆ. ಅರ್ಥಾತ್ ಉತ್ತಮ ಅಂಕಣಕಾರ ಸಾಂದರ್ಭಿಕತೆ ಹಾಗೂ ಸಾರ್ವಕಾಲೀನತೆ ಇವೆರಡರ ನಡುವೆ ತನ್ನದೇ ಆದ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತೆ. ಸ್ಥಳ ಮಿತಿ ಮತ್ತು ಕಾಲಮಿತಿ ಹೇಗೂ ಇದ್ದೇ ಇದೆ, ಅಂಕಣಕಾರನಿಗಿರುವಂತಹ ಎರಡು ಇನ್ನೆರಡು ದೊಡ್ಡ ಮಿತಿಗಳು, ಇದು ಒಂದು ಸಮತೋಲನವನ್ನು ಕಾಯ್ದುಕೊಳ್ಳೋದು. ಸಾರ್ವಕಾಲಿಕವೂ ಆಗಿರೋದು, ಸಮಕಾಲೀನವೂ ಆಗಿರೋದು. ಈ ಅಂಕಣ ಬಹುಶಃ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಗಂಭೀರ ಸ್ಥಾನವನ್ನು ಬಹಳ ಸಮಯ ಪಡ್ಕೊಳ್ಳದೆ ಇರೋದಕ್ಕೆ ಇದು ಒಂದು ಕಾರಣ. ನಾವು ಆರಂಭದಲ್ಲೇ ಹೇಳಿದ್ವಿ, ಪತ್ರಿಕಾ ಸಾಹಿತ್ಯಕ್ಕೆ ಅಥವಾ ಪತ್ರಿಕಾ ಹೂರಣಕ್ಕೆ ಇರುವಂತ ಒಂದು ದೊಡ್ಡ ಮಿತಿ ಅಂತ ಹೇಳಿದ್ರೆ ಅದು ಬೇಗ ಹಳತಾಗುವುದು ಅಂತ. ಹೀಗಾಗಿ ಒಂದಷ್ಟು ಸಮಯದ ನಂತರ ಆ ಅಂಕಣವನ್ನು ಗಮನಿಸಿದಾಗ ಇದರಲ್ಲಿ ಏನು ಪ್ರಾಮುಖ್ಯತೆ ಇದೆ, ಇದರಲ್ಲಿ ಏನು ರೆಲೆವೆನ್ಸ್ ಏನಿದೆ, ಪ್ರಸ್ತುತತೆ ಏನಿದೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗ್ತದೆ. ಯಾವ ಅಂಕಣ 10 ವರ್ಷಗಳ ನಂತರವೂ ಒಂದು ವೇಳೆ ಪುಸ್ತಕ ಆದರೆ, 10 ವರ್ಷಗಳ ನಂತರವೂ ಒಂದು ಗಟ್ಟಿ ಮೌಲ್ಯವನ್ನು ಉಳಿಸ್ಕೊಂಡಿರಬಹುದು, ಆ ಅಂಕಣಕ್ಕೆ ಹೆಚ್ಚಿನ ಮೌಲ್ಯ ಸಹಜವಾಗಿ ಒದಗುತ್ತೆ. ಹಾಗಾಗಿ ಅದು ಸಾರ್ವಕಾಲಿಕವೂ ಅಂತ. ಅನೇಕ ಸಂದರ್ಭದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಬರೆಯೋ ಅಂಕಣಗಳಾಗಿರ್ಬೋದು, ಅದು ಸ್ಥಳೀಯ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಬರೆಯೋ ಲೇಖನ ಆ ಕಾಲಕ್ಕೆ ಹೆಚ್ಚು ಓದುಗರನ್ನ ಪಡ್ಕೊಂಡಿದ್ರು, ಒಂದು ಪುಸ್ತಕ ಆಗಿ ಬಂದಾಗ 5-10 ವರ್ಷಗಳ ನಂತರ ಅಥವಾ ಇನ್ನೂ ಒಂದಷ್ಟು ವರ್ಷಗಳ ನಂತರ ತನ್ನ ಪ್ರಸ್ತುತತೆಯನ್ನು ಉಳಿಸ್ಕೊಳ್ಳೋದು ಕಷ್ಟ. ಆದ್ರೂ ಅವುಗಳಿಗೊಂದು ಪ್ರಾಮುಖ್ಯತೆ ಇದೆ, ಒಂದು ಐತಿಹಾಸಿಕವಾದ ಪ್ರಾಮುಖ್ಯತೆ ಇದೆ. ಅದೇನು ಅಂದ್ರೆ ಇತಿಹಾಸವನ್ನು ದಾಖಲಿಸೋ ಸಹಜವಾಗಿ ಪತ್ರಿಕೆಗಳಿಗೆ ಇರುವಂತಹ ಒಂದು ಗುಣವೇ ಅದು. ಇತಿಹಾಸದ ನಿರ್ಮಾತೃಗಳು ಪತ್ರಿಕೆಗಳು ಅಂತ, ಆಯಾಯ ದಿನದ ಆಯಾ ಕಾಲದ ಘಟನೆಗಳನ್ನು ದಾಖಲಿಸ್ತಾ ಹೋಗೋದ್ರಿಂದ ದೇ ಆರ್ ಇನ್ಸ್ಟಂಟ್ ಹಿಸ್ಟೋರಿಯನ್ಸ್ ಅಂತ ಕರೀತಾರೆ. ತಕ್ಷಣದ ಇತಿಹಾಸಕಾರರು ಪತ್ರಕರ್ತರು ಮತ್ತು ಪತ್ರಿಕೆಗಳು ಇನ್ನಿತರ ಮಾಧ್ಯಮಗಳು ಅಂತ. ಹಾಗಾಗಿ ಅವುಗಳ ಸಾರ್ವಕಾಲಿಕತೆ ಇಲ್ಲ ಅಂತ ತಕ್ಷಣಕ್ಕೆ ಅನಿಸಿದ್ರು ಕೂಡ ಅಂದ್ರೆ ಸಾಹಿತ್ಯಿಕ ಮೌಲ್ಯ ಇಲ್ಲ ಅಂತ ಅನಿಸ್ಬೋದು. ಸಾಹಿತ್ಯಿಕ ಮೌಲ್ಯ ನಾವು ರಾಜಕೀಯ ಲೇಖನಗಳಲ್ಲಿ ರಾಜಕೀಯ ಪ್ರಚಲಿತ ವಿದ್ಯಮಾನಗಳ ಕಡೆಗೆ ಒಬ್ಬ ತಜ್ಞ ಒಬ್ಬ ಪರಿಣತ ರಾಜಕೀಯ ವಿಶ್ಲೇಷಕ ಕೊಡುವಂತ ಅಭಿಪ್ರಾಯ ಅದರಲ್ಲಿ ಸಾಹಿತ್ಯಿಕ ಮೌಲ್ಯವನ್ನು ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದರಲ್ಲೊಂದು ಇತಿಹಾಸದ ಅಂಶ ಇದೆ, ಇತಿಹಾಸವನ್ನು ನಿರ್ಮಿಸುವಂತ ಅಂಶ ಇದೆ. ಇತಿಹಾಸಕ್ಕೆ ಆಧಾರ ಪತ್ರಿಕೆಗಳೇ ಪ್ರಮುಖ ಆಧಾರಗಳಾಗ್ತವೆ, ಅಂಕಣಗಳು ಪ್ರಮುಖ ಆಧಾರ ಆಗಬಹುದು. ಹೀಗಾಗಿ ಸಾರ್ವಕಾಲೀನತೆ ಮತ್ತು ಸಮಕಾಲೀನತೆ ಸಾಂದರ್ಭಿಕತೆ ಇವೆರಡರ ನಡುವೆ ಕೂಡ ಒಂದು ಸಮತೋಲನವನ್ನು ಉಳಿಸ್ಕೊಳ್ಳುವಂತ ಕೆಲಸ ಆಗುತ್ತೆ. ಮತ್ತೆ ಸ್ಥಳ ಮಿತಿ ಕಾಲಮಿತಿ ಇದು ಕೂಡ ಅಂಕಣಕಾರನಿಗೆ ಇದ್ದೇ ಇದೆ. ಒಂದು ನಿರ್ದಿಷ್ಟ ಅವಕಾಶದಲ್ಲೇ ಆತ ಬರೀಬೇಕಾಗತ್ತೆ. 500 ಪದ ಅಂದ್ರೆ 500 ಪದದಲ್ಲಿ ತಾನು ಆ ವಾರ ಏನು ಹೇಳಬೇಕು ಅಥವಾ ಆ ದಿನ ಏನು ಹೇಳಬೇಕು ಆ ಅಂಕಣದಲ್ಲಿ ಏನು ಹೇಳಬೇಕು ಅದನ್ನು ಹೇಳಿ ಮುಗಿಸ್ಬೇಕಾಗ್ತದೆ. ಕಾಲಮಿತಿ ಕೂಡ ಇರ್ತದೆ. ಈಗ ದಿನ ಅಂಕಣ ಬರೆಯುವನಿಗೆ ಪೊಥನ್ ಜೋಸೆಫ್ ಅಂತಹ ಹೆಸರನ್ನು ನಾವು ಕೇಳಿದ್ದೀವಿ. ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಓವರ್ ದ ಕಪ್ ಆಫ್ ಟೀ ಅಂತ ಅನೇಕ ವರ್ಷಗಳ ಕಾಲ ದೈನಿಕ ಅಂಕಣಗಳನ್ನ ಬರೆದ್ರು. ಅದು ಕೆ ಅಬ್ಬಾಸ್ ಅವರ ಇದು ಅಂಕಣ ಆಗಿರ್ಬೋದು, ಬ್ಲಿಟ್ಜಿನ ಅಂಕಣ ಆಗಿರ್ಬೋದು, ವರ್ಷಾನುಗಟ್ಟಲೆ ದಿನಂಪ್ರತಿ ಅಂಕಣವನ್ನು ಬರೆಯೋದು ಬಹಳ ವಿಶೇಷವಾದ ಒಂದು ಕೆಲಸ. ಅಥವಾ ಚೂಬಾಣ ಆಗಿರ್ಬೋದು, ಆ ಥರದ ಅಂಕಣಗಳು. ಸೊ ಕಾಲಮಿತಿ ಇರ್ತದೆ. ಏನೇ ಒತ್ತಡಗಳಿರಲಿ, ಏನೇ ಕೆಲಸ ಕಾರ್ಯಗಳ ಬೇರೆ ಬಾಹುಳ್ಯ ಏನೇ ಇರಲಿ, ಆ ಸಮಯಕ್ಕೆ ತಾನು ಕೊಡಬೇಕಾದ ಅಂಕಣವನ್ನು ಅಂಕಣಕಾರ ತಲುಪಿಸಲೇಬೇಕಾಗ್ತದೆ. ಅದು ಡೆಡ್ ಲೈನ್ ಒಳಗಡೆ ಕೆಲಸ ಮಾಡುವಂತ ಇದು. ಹೀಗಾಗಿ ವೃತ್ತಿಪರ ಪತ್ರಕರ್ತರೇ ಆಗಿರಬಹುದು, ವೃತ್ತಿಪರ ಪತ್ರಕರ್ತರಲ್ಲದ ಸಾಹಿತ್ಯ ಕ್ಷೇತ್ರದ ಬೇರೆ ಕ್ಷೇತ್ರಗಳ ಮಂದಿ ಅಂಕಣಕಾರರಾಗಿ ಬಂದಿರಬಹುದು, ಅವರಿಗೆ ಇದೊಂದು ದೊಡ್ಡ ಸವಾಲು. ಪತ್ರಕರ್ತರಿಗೆ ಅದು ಅವರ ದಿನನಿತ್ಯದ ಕೆಲಸ, ಪತ್ರಕರ್ತರಲ್ಲದವರಿಗೆ ಅದು ತಾನು ಹೊಂದಿಕೊಳ್ಬೇಕಾದಂತಹ ಒಂದು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡ, ಸಾಕಷ್ಟು ಎಡರು ತೊಡರುಗಳನ್ನು ಆತ ಎದುರಿಸಲೇಬೇಕಾಗ್ತದೆ. ಇನ್ನು ಈ ಅಂಕಣದ ಶೈಲಿ ಬೇರೆ ಬೇರೆ ಮಂದಿಗೆ ಬೇರೆ ಬೇರೆ ತರದ ಶೈಲಿಗಳು ಹೋಗ್ಬಹುದು. ಕೆಲವರಿಗೆ ಲಲಿತ ಪ್ರಬಂಧದ ಶೈಲಿ ಹೋಗ್ಬಹುದು, ಕೆಲವರಿಗೆ ಕಥನದ ಕ್ರಮ ಹೋಗ್ಬಹುದು, ಇನ್ನು ಕೆಲವರಿಗೆ ಕಾವ್ಯಾತ್ಮಕವಾದ ಶೈಲಿ ಹೋಗ್ಬಹುದು. ಎಲ್ಲ ಶೈಲಿಗಳಿಗೂ ಅವುಗಳದ್ದೇ ಆದ ಮಿತಿಗಳು ಇವೆ, ಅವಕಾಶಗಳು ಇವೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಸಾಂದರ್ಭಿಕತೆ ಮತ್ತು ಸಾರ್ವಕಾಲೀನತೆ ಹಾಗೂ ಲಾಲಿತ್ಯ ಮತ್ತು ಗಾಂಭೀರ್ಯ, ಲಾಲಿತ್ಯ ಮತ್ತು ಗಾಂಭೀರ್ಯ ಅನ್ನುವ ಇನ್ನೂ ಎರಡು ವಿಷಯಗಳನ್ನ ಪ್ರಸ್ತಾಪಿಸ್ತಾರೆ ಸಿಎನ್ ರಾಮಚಂದ್ರನ್ ಅವರು. ಇವುಗಳ ಮಧ್ಯೆ ಸದಾ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅಂಕಣಕಾರನ
ಯಾವ ಅಂಕಣಕಾರನಿಗೂ ಕಷ್ಟ ಸಾಧ್ಯವೇ ಸರಿ ಅಂತ. ಆ ಲಾಲಿತ್ಯ ಮತ್ತು ಗಾಂಭೀರ್ಯ. ಲಲಿತ ಪ್ರಬಂಧದ ಶೈಲಿಯಲ್ಲಿ ಒಬ್ಬ ಬರಿತಾ ಇದ್ದಾನೆ, ಹರಟೆ ಶೈಲಿಯಲ್ಲಿ ಒಬ್ಬ ಅಂಕಣಕಾರ ಅಂಕಣಕಾರ್ತಿ ಬರೀತಾರೆ ಅಂತ ಹೇಳಿದ್ರೆ ಅದರ ವ್ಯಾಪ್ತಿ ಏನು, ಅದರ ಸಾಧ್ಯತೆ ಏನು? ಒಂದು ಸಲ ಓದಿಸ್ಕೊಂಡು ಹೋಗ್ಬೋದು. ಅದೇ ಮತ್ತೆ ಮತ್ತೆ ಅದರಲ್ಲಿ ಸಾಹಿತ್ಯದ ಮೌಲ್ಯದ ಪ್ರಶ್ನೆಗೆ ಬಂದಾಗ, ಅದಲ್ಲಿರೋ ವಸ್ತು ವಿಷಯಕ್ಕೆ ಬಂದಾಗ, ಅದು ಎಷ್ಟು ಆಳವಾಗಿದೆ, ಅದರಲ್ಲಿ ಏನು ಚಿಂತನೆಗಳಿದೆ, ಚಿಂತನೆಗಳೇನಿದೆ, ಈ ತರ ನೋಡ್ಕೊಂಡು ಹೋದಾಗ ಕೊನೆಗೆ ಬಹಳ ಸಪ್ಪೆ ಅಂತ ಅನಿಸಿದ್ರೆ, ಒಂದು ಹಂತದ ನಂತರ ಇದರಲ್ಲಿ ಓದುವುದಕ್ಕೆ ಏನು ಇಲ್ಲ ಅಂತ ಅನಿಸಿದ್ರೆ ಅದು ಕೂಡ ಅಂಕಣಕಾರರ ಒಂದು ಮಿತಿ ಆಗ್ತದೆ. ಹೀಗಾಗಿ ಬೇರೆ ಬೇರೆ ಇತಿಮಿತಿಗಳನ್ನು, ಸವಾಲುಗಳನ್ನು, ಸಾಧ್ಯತೆಗಳನ್ನು ಅಂಕಣಕಾರ ಎದುರಿಸಿಕೊಂಡೇ ಹೋಗ್ಬೇಕಾಗ್ತದೆ. ಇದಿಷ್ಟು ನಾನು ಹೇಳಬೇಕು ಅಂದುಕೊಂಡಿದ್ದ ವಿಷಯಗಳು. ತಕ್ಷಣಕ್ಕೆ ಅಂಕಣ ಸಾಹಿತ್ಯ ಹೇಗೆ ಒಂದು ಬೆಳ್ಕೊಂಡು ಬಂತು, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಚರಿತ್ರೆಯಲ್ಲಿ ಏನದರ ಸ್ಥಾನಮಾನ, ಯಾಕೆ ಒಂದು ಕಾಲದವರೆಗೆ ಅವಗಣನೆಗೆ ಒಳಗಾಗಿದ್ದ ಅಂಕಣ ಸಾಹಿತ್ಯ ಬೇರೆ ಬೇರೆ ಘನ ವ್ಯಕ್ತಿತ್ವಗಳ ಕಾರಣದಿಂದಾಗಿ ಮತ್ತು ಅವುಗಳು ಸಂಕಲನಗಳಾಗಿ ಬರೋದಕ್ಕೆ ತೊಡಗಿದ ಮೇಲೆ ಆದಂತಹ ಬದಲಾವಣೆ, ಇದರಿಂದಾಗಿ ಹೇಗೆ ಅವುಗಳಿಗೊಂದು ಶಾಶ್ವತ ಸ್ಥಾನ ಲಭಿಸಿತು. ಇವತ್ತಂತೂ ಅಂಕಣಗಳು ಒಂದು ದಿನನಿತ್ಯದ ವಿದ್ಯಮಾನ, ನಮ್ಮ ಪತ್ರಿಕಾ ಜೀವನದಲ್ಲಾಗಿರ್ಬೋದು ಅಥವಾ ನಾವು ಮಾಧ್ಯಮವನ್ನು ಬಳಸೋರೆ ಪ್ರತಿದಿನ ಆಗಿರೋದ್ರಿಂದ ಆ ಸಂದರ್ಭಗಳಲ್ಲಿ ಪ್ರತಿದಿನದ ಒಂದು ವಿದ್ಯಮಾನ, ನಮ್ಮ ಬದುಕಿನ ಒಂದು ಭಾಗ ಅಂಕಣ ಸಾಹಿತ್ಯ ಅನ್ನೋದು. ಅಷ್ಟರ ಮಟ್ಟಿಗೆ ಪತ್ರಿಕೆಗಳು, ಇನ್ನಿತರ ಮಾಧ್ಯಮಗಳು ಹೇಗೆ ನಮ್ಮ ಬದುಕಿನ ಭಾಗ ಆಗಿದೆಯೋ, ಅಂಕಣ ಸಾಹಿತ್ಯವು ತಮ್ಮದೇ ನಮ್ಮ ಬದುಕಿನ ಒಂದು ಭಾಗ ಆಗಿರೋ ಈ ಸಂದರ್ಭಗಳಲ್ಲಿ ಹೇಗೆ ಇಂತಹ ಒಂದು ಪ್ರಸ್ತುತತೆಯನ್ನ ಪಡ್ಕೊಂಡಿತ್ತು ಅಂಕಣ ಸಾಹಿತ್ಯ ಅನ್ನೋ ಒಂದು ಪ್ರಕಾರ, ಇವಿಷ್ಟನ್ನು ನಮ್ಮ ಅಂಕಣ ಸಾಹಿತ್ಯ ಕ್ಷೇತ್ರದ ಹಿರಿಯರ ನೆನಪುಗಳ ಜೊತೆಗೆ, ಅವರು ನೆನಪಿಸುವುದರ ಜೊತೆಗೆ ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಇಲ್ಲಿಗೆ ಬಹುಶಃ ನನಗೆ ಕೊಟ್ಟ ಸಮಯದ ಮಿತಿ ಕೂಡ ಮುಗಿಯಿತು ಅಂತ ಅನ್ಕೋತೇನೆ. ಈ ಅವಕಾಶಕ್ಕಾಗಿ ನಿಮಗೆಲ್ರಿಗೂ ನಾನು ಕೃತಜ್ಞನಾಗಿದ್ದೇನೆ. ವಂದನೆಗಳು. ಧನ್ಯವಾದಗಳು ಸರ್. ಇಲ್ಲಿವರೆಗೆ ಅಂಕಣ ಸಾಹಿತ್ಯದ ಒಂದು ಆರಂಭವನ್ನ, ಇಲ್ಲಿ ಕಂಡು ಬರುವಂತಹ ಅಂಕಣ ಸಾಹಿತ್ಯದ ಚರಿತ್ರಕಾರರ ಬಗ್ಗೆ ಮಾಸ್ತಿ ಶಕಪುರುಷರಾದ ತೀತಾ ಶರ್ಮಾ, ಪಾವೆಂ ಆಚಾರ್ಯರು, ಹಾಮಾ ನಾಯಕರು, ಪಾಟೀಲ್ ಪುಟ್ಟಪ್ಪ ಮುಂತಾದ ಪ್ರಸಿದ್ಧ ಅಂಕಣಕಾರರ ಅಂಕಣಗಳ ಕುರಿತಾಗಿ, ಅಂಕಣ ಸಾಹಿತ್ಯದ ವಿಧಗಳು ಅಥವಾ ಶೈಲಿಗಳು, ಮಜಲಿಗಳು, ಬಹಳ ಸುದೀರ್ಘ ಕಾಲಗಳ ಅಂಕಣಗಳ ಕುರಿತಾಗಿ ಬಹಳ ಒಂದು ಕೌತುಕ ವಿಷಯಗಳನ್ನ, ಉದಾಹರಣೆಯನ್ನ ನೀಡುವುದರ ಜೊತೆಗೆ ಸಾಕಷ್ಟು ವಿವರಾತ್ಮಕವಾಗಿ ಮತ್ತು ಬಹಳಷ್ಟು ಸಶಕ್ತವಾಗಿ ವಿವರಿಸುವುದರೊಂದಿಗೆ ಸಾಕಷ್ಟು ನಿರರ್ಗಳವಾಗಿ ಮಾತನಾಡಿದಂತಹ ಪದ್ಮನಾಭ ಅವರೇ, ವೈಯಕ್ತಿಕವಾಗಿಯೂ ಹಾಗೂ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿಯೂ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಗೌರವಾನ್ವಿತರೆ, ಈಗ ನಾವು ಶ್ರೋತೃಗಳ ಒಂದು ಅಭಿಪ್ರಾಯವನ್ನ ನೋಡುವಂತ ಸಮಯ. ಸರ್, ನಮಗೆ ಈ ತಮ್ಮ ಉಪನ್ಯಾಸದ ಕುರಿತಾಗಿ ಸಾಕಷ್ಟು ಶ್ರೋತೃಗಳು, ವಿದ್ಯಾರ್ಥಿಗಳು, ಸಾಕಷ್ಟು ನಾಡಿನ ಹಲವಾರು ಬರಹಗಾರರು ತಮ್ಮ ಈ ಒಂದು ಉಪನ್ಯಾಸದ ಕುರಿತಾಗಿ, ನಮ್ಮ ಅಕಾಡೆಮಿಯ ಈ ಒಂದು ಆನ್ಲೈನ್ ಕಾರ್ಯಕ್ರಮಗಳ ಕುರಿತಾಗಿ ಹಲವಾರು ತಮ್ಮ ಸದಾ ಅಭಿಪ್ರಾಯಗಳನ್ನ ನೀಡಿದ್ದಾರೆ. ಅವುಗಳನ್ನ ನಾವೀಗ ನೋಡೋಣ. ಸರ್, ಮದನ್ ಕನಬೂರ್ ಅವರು ಹೇಳ್ತಾರೆ, ಅಂಕಣ ಬರಹಗಳನ್ನ ಇಷ್ಟಪಡುವ ನಾನು ಹೆಚ್ಚಾಗಿ ಓದುವುದು ಅಂಕಣ ಬರಹಗಳನ್ನೇ. ಆ ಸಾಹಿತ್ಯ ಪ್ರಕಾರಗಳ ಕುರಿತು ಇಂದು ಡಾಕ್ಟರ್ ಪದ್ಮನಾಭ್ ಅವರ ಉಪನ್ಯಾಸ ನೀಡುತ್ತಾ ಇರುವುದು ಬಹಳಷ್ಟು ಖುಷಿ ನೀಡ್ತಾ ಇದೆ. ಅವರಿಗೆ ಧನ್ಯವಾದಗಳು ಅಂತ ತಿಳಿಸ್ತಾರೆ. ಮದನ್ ಕನ್ಬೂರ್ ಅವರೇ, ತಮಗೂ ಕೂಡ ವೈಯಕ್ತಿಕವಾಗಿಯೂ ಹಾಗೂ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿಯೂ ಧನ್ಯವಾದಗಳು. ಶಿವಲೀಲಾ ಹುಣಸಗಿ ಅವರು ಹೇಳ್ತಾರೆ, ಡಾಕ್ಟರ್ ಹಾಮಾ ನಾಯಕ್ ಅವರ ಅಂಕಣ ಬರಹಗಳು ಸರಳ ಹಾಗೂ ಅರ್ಥಗರ್ಭಿತವಾಗಿದ್ದವು, ನಮಗೆಲ್ಲ ಬಹಳಷ್ಟು ಮಾದರಿ ಅಂತ ಅನ್ನುವಂತ ವಿಷಯವನ್ನ ಇಲ್ಲಿ ನೆನಪಿಸ್ಕೊಳ್ತಾರೆ ಶಿವಲೀಲಾ ಅವರೇ.
ತಮಗೂ ಕೂಡ ಧನ್ಯವಾದಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಮದನ್ ಕನ್ಬೂರ್ ಅವರು ಹೇಳ್ತಾರೆ, ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದಂತಹ ಶ್ರೀಮತಿ ಪಾರ್ವತಿ ಪಿಟಗಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯವರು, ಒಳ್ಳೆಯ ಲೇಖಕಿಯರು ಅಂತ ತಿಳಿಸ್ತಾರೆ. ಮದನ್ ಅವರೇ, ತಮಗೆ ತುಂಬಾ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಇನ್ನು ಸುಮಂಗಲ ಮೇಟಿ ಅವರು ತಿಳಿಸ್ತಾ ಇದ್ದಾರೆ, ವಿವಿಧ ಪತ್ರಿಕೆಗಳು ಸಂಪಾದಕೀಯ ಅಲ್ಲದೇ ಅತ್ಯಂತ ವಿಶಿಷ್ಟವಾದ ಅಂಕಣ ಬರಹಗಳ ಬಗ್ಗೆ ವಿವರವಾಗಿ ವಿವರಿಸುತ್ತಿರುವ ತಮಗೆ ಧನ್ಯವಾದಗಳು ಅಂತ ಹೇಳಿ ಸುಮಂಗಲ ಅವರು ತಿಳಿಸ್ತಾ ಇದ್ದಾರೆ. ಸುಮಂಗಲ ಅವರೇ, ತಮಗೂ ಕೂಡ ವೈಯಕ್ತಿಕವಾಗಿಯೂ ಹಾಗೂ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿಯೂ ಧನ್ಯವಾದಗಳು. ರವಿ ಜಿ ಅವರು ಒಂದು ತಮ್ಮ ಅಭಿಪ್ರಾಯವನ್ನ ಹೀಗೆ ಹೇಳ್ಕೊಂತಾರೆ, ತಾವು ಪ್ರಸ್ತಾಪಿಸಿದ ಹಲವು ಅಂಕಣಗಳನ್ನ ನಾನು ವಿದ್ಯಾರ್ಥಿಯಾಗಿದ್ದ ಕಾಲದಲ್ಲಿ ಪ್ರಜಾವಾಣಿ ಹಾಗೂ ಇತರ ಪತ್ರಿಕೆಗಳಲ್ಲಿ ಓದುತ್ತಿದ್ದುದು ನೆನಪಾಯಿತು ಸರ್. ಅರ್ಥಪೂರ್ಣ ಉಪನ್ಯಾಸ ಸರ್, ಧನ್ಯವಾದಗಳು. ಅಕಾಡೆಮಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮುಂದೆ ರವಿಯವರೇ ಮತ್ತೊಂದು ಒಂದು ಅಭಿಪ್ರಾಯ ಸದಾಭಿಪ್ರಾಯವನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಲಂಕೇಶ್ ಪತ್ರಿಕೆಯಲ್ಲಿ ಲಂಕೇಶರು ಬರೆಯುತ್ತಿದ್ದ ಟೀಕೆ ಟಿಪ್ಪಣಿ ಹಾಗೂ ಕಂಡ ಹಾಗೆ ಅಂಕಣಗಳು ತುಂಬಾ ಕುತೂಹಲ ಹುಟ್ಟಿಸ್ತಾ ಇದ್ದವು ಹಾಗೂ ವಾರ ವಾರವೂ ಓದುವಲು ಕಾಯುವಂತೆ ಮಾಡುತ್ತಿದ್ದವು ಅಂತ ಹೇಳಿ ರವಿ ಜಿ ಅವರು ತಮ್ಮ ಅಭಿಪ್ರಾಯವನ್ನ ಈ ರೀತಿ ತಿಳಿಸ್ತಾ ಇದ್ದಾರೆ. ರವಿ ಅವರೇ, ತಮಗೂ ಕೂಡ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿಯೂ ಹಾಗೂ ವೈಯಕ್ತಿಕವಾಗಿಯೂ ತುಂಬ ಹೃದಯದ ಧನ್ಯವಾದಗಳು. ಅನಶೂಯ ಸೋಲೋನೆ ಅವರು ಹೇಳ್ತಾರೆ, ಒಳ್ಳೆಯ ಉಪನ್ಯಾಸ ಸರ್. ಅಂಕಣ ಬರಹದ ಬಗ್ಗೆ ಸಾರ ಸಂಗ್ರಹವಾಗಿ ತಿಳಿಸುತ್ತಿರುವ ತಮಗೆ ಅಭಿನಂದನೆಗಳು ಅಂತ ಹೇಳಿ ತಿಳಿಸ್ತಾರೆ ಅನಶೂಯ. ತಮಗೂ ಕೂಡ ಎಲ್ಲರ ಪರವಾಗಿಯೂ ಧನ್ಯವಾದಗಳು. ಧನಂಜಯ ಕುಂಬಳೆ ಅವರು ಹೇಳ್ತಾರೆ, ಅಂಕಣ ಸಾಹಿತ್ಯದ ಸ್ವರೂಪ, ವೈಶಿಷ್ಟ್ಯ, ಇತಿಹಾಸ, ಸತ್ಯ ಮತ್ತು ಮಿತಿಗಳನ್ನ ಮನನವಾಗುವಂತೆ ವಿವರಿಸಿದ್ದೀರಿ, ಉತ್ತಮ ಉಪನ್ಯಾಸ, ವಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ. ಧನಂಜಯ ಸರ್, ತಮಗೂ ಕೂಡ ವೈಯಕ್ತಿಕವಾಗಿಯೂ ಹಾಗೂ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿಯೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಹಲವಾರು ಸಾಕಷ್ಟು ಈ ಒಂದು ಕಾರ್ಯಕ್ರಮಗಳ ಕುರಿತಾಗಿ ಅಭಿಪ್ರಾಯಗಳ ವ್ಯಕ್ತಪಡಿಸಿದ್ದಾರೆ. ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತಹ ಎಲ್ಲರಿಗೂ ನಮ್ಮ ವೈಯಕ್ತಿಕವಾಗಿಯೂ ಮತ್ತು ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿಯೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಆತ್ಮೀಯರೇ, ಈ ಇಂದಿನ ಉಪನ್ಯಾಸವನ್ನ ಇಲ್ಲಿವರೆಗೆ ನೀಡಿದಂತ ಪ್ರೊಫೆಸರ್ ಪದ್ಮನಾಭ ಅವರಿಗೆ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ, ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿಯೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಧನಂಜಯ ಸರ್, ಧನ್ಯವಾದಗಳು. ನಿಮಗೂ ಕೂಡ ಅದೇ ರೀತಿ ಈ ಕಾರ್ಯಕ್ರಮದ ಸಂಪಾದಕರಾದ ಧನಂಜಯ ಕುಂಬಳೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಸರ್ ಅವರಿಗೂ ಹಾಗೂ ನಮ್ಮ ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಅವರಿಗೂ ಕೂಡ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಮತ್ತು ತಾಂತ್ರಿಕ ನಿರ್ವಹಣೆಕಾರರಾದಂತ ಬಸವರಾಜ್ ಸರ್ ಹಾಗೂ ಪ್ರವೀಣ್ ಸರ್ ಇವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಪ್ರತಿದಿನವೂ ಪ್ರತಿನಿತ್ಯನೂ ಬಹಳಷ್ಟು ಕೌತುಕದಿಂದ ಉತ್ಸಾಹದಿಂದ ನಮಗೂ ಸಹ ಒಂದು ಪ್ರೋತ್ಸಾಹದಾಯಕವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಸಾಕಷ್ಟು ತಿಳಿತಾ ಕಲಿತಾ ನಮ್ಮ ಅಕಾಡೆಮಿಗೂ ಕೂಡ ಒಂದು ಸಾಕಷ್ಟು ಒಂದು ಏನು ಪ್ರೋತ್ಸಾಹವನ್ನ ನೀಡ್ತಾ ಇರುವಂತಹ ವೀಕ್ಷಕ ಬಂಧುಗಳು ಸಾಹಿತಿಗಳು ಹಾಗೂ ಬರಹಗಾರರು ವಿದ್ಯಾರ್ಥಿಗಳು ಎಲ್ಲ ಸಹೃದಯ ಎಲ್ಲ ಬಂಧುಗಳಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸುವುದರೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನ
ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರಗಳು. ನಾಳೆ ಮತ್ತೆ ಪ್ರತಿದಿನದಂತೆ ಇದೇ ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗುವುದು. ಮತ್ತೆ ಎಂದಿನಂತೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮ್ಮ ಅಕಾಡೆಮಿಗೆ ಇರಲಿ, ನಮಗಿರಲಿ ಅಂತ ತಿಳಿಸ್ತಾ ಮತ್ತೆ ನಾವು ಈ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ.